ನರೇಂದ್ರ ಮೋದಿಯವರಿಗೆ ರಾಜ್ಯದ ಪರವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇವೆ. ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಕ್ಕಂಥ ರಾಜ್ಯ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ಟೋದ್ರಲ್ಲಿ ಹೈಯೆಸ್ಟು, ವಾಪಸ್ಸು ಕರ್ನಾಟಕಕ್ಕೆ ಎಷ್ಟು ಬರುತ್ತೆ ಅಂತೇಳಿದರೆ ದೇಶದಲ್ಲೇ ಅತಿ ಕಡಿಮೆ ರಾಜ್ಯಕ್ಕೆ ಬರೋದು ಅನ್ನೋ ವಿಷಯನೂ ಕೂಡ ತಮಗೆಲ್ಲ ಈಗಾಗಲೇ ಅರ್ಥ ಆಗಿದೆ. ಹೋದ ಬಾರಿ BJPಗೆ ಕರ್ನಾಟಕದಿಂದ 26 ಸೀಟು, ಈಗ ಅವರ ಅಲಯನ್ಸು ಸೇರಿದರೆ 27 ಸೀಟು, 28ರಲ್ಲಿ 27 ಸೀಟು ಪಾರ್ಲಿಮೆಂಟಲ್ಲಿ ಕರ್ನಾಟಕದಿಂದ ತೆಗೆದುಕೊಂಡಿದ್ದಾರೆ. ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ತೆರಿಗೆಯ ಹಣವನ್ನೂ ತೆಗೆದುಕೊಳ್ತಾರೆ, ನಮ್ಮ MP ಸೀಟುಗಳನ್ನು ತೆಗೆದುಕೊಳ್ತಾರೆ, ಆದರೆ ಕರ್ನಾಟಕಕ್ಕೆ ಕೊಡುವಂಥ ವಿಷಯ ಬಂದಾಗ ಎಲ್ಲದರಲ್ಲೂ ಕೂಡ ನಮ್ಮನ್ನು ಕಡೆಗಣಿಸ್ತಾರೆ, ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಯಾರದೇ ಮನೆಗೆ ಹೋದರೂ ಆ ಮನೆಯದು ಎಲ್ಲ ತಗೊಂಡು ಅವರಿಗೆ ಬರೀ ಖಾಲಿ ಕೈಯನ್ನು ತೋರಿಸುವಂತಹದ್ದು ನಮ್ಮ ಸಂಸ್ಕೃತಿ ಅಲ್ಲ. ಯಾರ್ದಾದರೂ ಮನೆಗೆ ಹೋದರೆ ಅವ್ರ ಮನೆಗೆ ಏನಾದರೂ ಒಂದು ನಾವು ಬರೀ ಕೈಯಲ್ಲಿ ಹೋಗ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ. ಆದರೆ ದುರಾದೃಷ್ಟ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ, ಉಂಡು ಹೋದ ಕೊಂಡು ಹೋದ ಅಂತೇಳಿ ನಮ್ಮನೆ ಊಟವನ್ನೇ ಮಾಡಿ ನಮ್ಮನೆಯಲ್ಲಿ ಇರೋದನ್ನು ಎಲ್ಲ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸರಿಯಲ್ಲ. ತೆರಿಗೆ ವಿಷಯದಲ್ಲಿ ನಾವು ಸಾಕಷ್ಟು ತಮ್ಮ ಹತ್ರ ಈಗಾಗಲೇ ನಾವು ಮಾತಾಡಿದ್ದೇವೆ. ಕರ್ನಾಟಕಕ್ಕೆ ತೆರಿಗೆ ಅಷ್ಟೇ ಮತ್ತು ತೆರಿಗೆಯಲ್ಲಿ ನಮ್ಮ ಪಾಲಿನಷ್ಟೇ ಮುಖ್ಯ ನದಿ ನೀರುಗಳ ವಿಷಯ. ಕರ್ನಾಟಕ ತಮಗೆ ಗೊತ್ತಿರೋ ಹಾಗೆ ನೀರಿನ ಸಮಸ್ಯೆ ಯಾವಾಗಲೂ ಕೂಡ ಭೀಕರವಾಗಿ ಎದುರಿಸ್ತಕ್ಕಂತಹ ರಾಜ್ಯ. ನಮಗೆ ಕೃಷ್ಣಾ ನದಿಯಲ್ಲಾಗ್ಬೋದು, ಮಹದಾಯಿ ಆಗ್ಬೋದು, ಭದ್ರಾ ತುಂಗಭದ್ರಾ ನದಿಯಲ್ಲಿ ಆಗ್ಬೋದು, ಈ ಕಡೆ ಕಾವೇರಿ ನದಿಯಲ್ಲಿ ಆಗ್ಬೋದು, ಯಾವಾಗಲೂ ಕೂಡ ನೀರಿನ ಸಮಸ್ಯೆಯನ್ನು ನಮ್ಮ ರಾಜ್ಯ ಎದುರಿಸ್ತಾ ಬಂದಿದೆ. ದೇಶದಲ್ಲಿ ಹಳೆ ಅಂಕಿ ಸಂಖ್ಯೆ ಪ್ರಕಾರ, ಬಟ್ ಆದರೆ ನನ್ನ ಅಂದಾಜಿನಲ್ಲಿ ಹೊಸ ಅಂಕಿ ಸಂಖ್ಯೆ ಪ್ರಕಾರ ಅತಿ ಹೆಚ್ಚು ಖುಷ್ಕಿ ಪ್ರದೇಶ ಹೊಂದಿರತಕ್ಕಂಥ ರಾಜ್ಯ ಅಂದರೆ ಕರ್ನಾಟಕ. ಅದು ಮೊದಲಿಗೆ ಎರಡನೇ ಅತಿ ಹೆಚ್ಚು ಅಂತ ಹೇಳ್ತಾ ಇದ್ರು, ಆದರೆ ಇತ್ತೀಚೆಗೆ ನನಗೆ ಇನ್ನೂ ಅಧಿಕೃತ ಮಾಹಿತಿ ಇಲ್ಲ, ಆದರೆ ನನ್ನ ಅಂದಾಜಿನ ಪ್ರಕಾರ ಅತಿ ಹೆಚ್ಚು ಒಣ ಬೇಸಾಯ ಹೊಂದಿರತಕ್ಕಂಥ ಪ್ರದೇಶ ರಾಜ್ಯ ಅಂದರೆ ಕರ್ನಾಟಕ. ಅತಿ ಹೆಚ್ಚು ಮಳೆಯ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ರಾಜ್ಯ ಕರ್ನಾಟಕ. ಅತಿ ಹೆಚ್ಚು ಬರಗಾಲಗಳಿಗೆ ತುತ್ತಾಗ್ತಕ್ಕಂಥ ರಾಜ್ಯ ಕರ್ನಾಟಕ. ಇಂಥ ರಾಜ್ಯಕ್ಕೆ ಪ್ರತಿಯೊಂದು ಹನಿ ನೀರು ಕೂಡ ನಮಗೆ ಬಹಳ ಮುಖ್ಯ. ಇಂಥ ನೀರು ನಮ್ಮ ಜೀವನ ನೀರಿನ ಮೇಲೆ ಅವಲಂಬಿತವಾಗಿದೆ, ನಮ್ಮ ರೈತರ ಭವಿಷ್ಯ ಈ ನದಿಗಳ ಮೇಲೆ ಅವಲಂಬಿತವಾಗಿದೆ. ಆದರೆ ಈ ನದಿಗಳ ನೀರನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ನಿರಂತರವಾಗಿ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯವನ್ನು ಮಾಡಿ ನಮ್ಮ ಪಾಲನ್ನು ಬಳಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಕೊಡದೆ, ಅನುಮತಿ ಕೊಡದೆ ಕರ್ನಾಟಕಕ್ಕೆ, ಕರ್ನಾಟಕದ ರೈತರಿಗೆ ಮೋಸ ಮಾಡ್ತಾ ಇದೆ. ಈ ಪ್ರಶ್ನೆಗಳಿಗೆ ನಾಳೆ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರ, ನಮ್ಮ ಪಕ್ಷ ಹಾಗೂ ಕರ್ನಾಟಕದ ಪರವಾಗಿ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳು. ಮೊದಲನೇದು ಸ್ನೇಹಿತರೆ, ಇದು ಹೋದ ವರ್ಷದ ಸೆಂಟ್ರಲ್ ಬಜೆಟ್ನ ಒಂದು ಮುಖಪುಟ. ಹೋದ ವರ್ಷ ಕೇಂದ್ರ ಸರ್ಕಾರದ ಬಜೆಟ್ನ ಮುಖಪುಟ 2023-24 ಸಾಲಿನ ಬಜೆಟ್. ಇದನ್ನು ಮಂಡಿಸಿದಂಥವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು.
ಈ ಬಜೆಟ್ಟು ಕೇಂದ್ರದ ಸಂಸತ್ನಲ್ಲಿ ಮಂಡನೆ ಆಗಿದ್ದು ಫೆಬ್ರವರಿ 1, 2023. ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾರಾ ನಂಬರ್ 39 ಇದರಲ್ಲಿ ಒಂದು ಘೋಷಣೆ ಇದೆ. ಇಂಗ್ಲೀಷಲ್ಲಿ ಓದಿ ಆನಂತರ ಕನ್ನಡದಲ್ಲಿ ಹೇಳ್ತೇನೆ. ವಾಟರ್ ಫಾರ್ ಡ್ರೌಟ್ ಪ್ರೋನ್ ರೀಜನ್. ಇನ್ ದ ಡ್ರೌಟ್ ಪ್ರೋನ್ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ, ಸೆಂಟ್ರಲ್ ಅಸಿಸ್ಟೆನ್ಸ್ ಆಫ್ 5,300 crore ವಿಲ್ ಬಿ ಗಿವನ್ ಟು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಟು ಪ್ರೊವೈಡ್ ಸಸ್ಟೈನಬಲ್ ಇರಿಗೇಷನ್ ಅಂಡ್ ಫಿಲ್ಲಿಂಗ್ ಅಪ್ ಆಫ್ ಸರ್ಫೇಸ್ ಟ್ಯಾಂಕ್ಸ್ ಫಾರ್ ಡ್ರಿಂಕಿಂಗ್ ವಾಟರ್. ಇದರಲ್ಲಿ ಕೇಂದ್ರ ಸರ್ಕಾರ ಹೋದ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ, ಬರ ಪೀಡಿತ ಮಧ್ಯ ಕರ್ನಾಟಕದ ಜಿಲ್ಲೆಗಳ ಕುಡಿಯುವ ನೀರು ಕೆರೆ ತುಂಬಿಸುವ ಯೋಜನೆಗಳಿಗೆನ್ನ ಅನುಷ್ಠಾನ ಮಾಡಲಿಕ್ಕೆ 5,300 crore ಕೇಂದ್ರ ಸರ್ಕಾರದ ಅನುದಾನವನ್ನು ನೀಡಲಾಗುವುದು. ಇದು ಬಜೆಟ್ ಮುಖಾಂತರ ಸಂಸತ್ನಲ್ಲಿ ಕೊಟ್ಟಿರತಕ್ಕಂತಹ ವಾದ. ತಮಗೆ ಗೊತ್ತಿದೆ, ಒಂದು ಬಜೆಟ್ಟು ಪಾರ್ಲಿಮೆಂಟಲ್ಲಿ ಪಾಸ್ ಆದ ಮೇಲೆ ಕಾನೂನಿಗೆ ಸಮಾನ. ಅದು ಬಜೆಟ್ನ ಘೋಷಣೆಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕಾಗಿರೋದು ಯಾವುದೇ ಸರ್ಕಾರದ ಕರ್ತವ್ಯ. ಅಪ್ಪರ್ ಭದ್ರಾ ಯೋಜನೆಗೆ 5,300 crore ಕೇಂದ್ರ ಸರ್ಕಾರದ ಅನುದಾನವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿ 1 ವರ್ಷ 3 ತಿಂಗಳು ಆದರೂ ಕೂಡ ನಯಾ ಪೈಸಾ ದುಡ್ಡು ಕರ್ನಾಟಕಕ್ಕೆ ಕೊಡದೆ ಯಾಕೆ ಅಪ್ಪರ್ ಭದ್ರಾ ಯೋಜನೆಗೆ ಇಲ್ಲಿ ಕರ್ನಾಟಕಕ್ಕೆ ಮೋಸ ಮಾಡಿದ್ದೀರಿ, ಉತ್ತರ ಕೊಡಿ. ನೀವು ಅಥವಾ ಅವರು ಹೇಳಬಹುದು ಏನ್ ಪ್ರಯತ್ನ ಮಾಡಿದ್ದೀರಿ ಅಂತ. ನಿಮಗೆ ನಾವು ಮಾಡಿರೋ ಪ್ರಯತ್ನದ ಸಾಕ್ಷಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 16ನೇ ತಾರೀಕು 8ನೇ ತಿಂಗಳು ಕರ್ನಾಟಕದ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ರಿಲೀಸ್ ಆಫ್ ಸೆಂಟ್ರಲ್ ಅಸಿಸ್ಟೆನ್ಸ್ ಟು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂಡರ್ ನ್ಯಾಷನಲ್ ಪ್ರಾಜೆಕ್ಟ್ ಸ್ಕೀಮ್ ಆಸ್ ಅನೌನ್ಸ್ಡ್ ಇನ್ ದ ಬಜೆಟ್ ಅಂತ ಬರೆದಿರುವಂತಹ ಪತ್ರ. ಹಾಗೇನೆ ಅದು ಆಗಸ್ಟ್ನಲ್ಲಿ ಬರೆದಿರೋ ಪತ್ರ. ಅದಕ್ಕಿಂತ ಮೊದಲು ಜೂನ್ 20ನೇ ತಾರೀಕು 2023 ರಾಜ್ಯದ ನೀರಾವರಿ ಸಚಿವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಆದಂತಹ DK ಶಿವಕುಮಾರ್ರವರು ಕೇಂದ್ರದ ಸಚಿವರಿಗೆ ಪತ್ರ ಬರೆದು ನಿಮ್ಮ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರುವ 5,300 crore ಅಪ್ಪರ್ ಭದ್ರಾ ಯೋಜನೆಗೆ ಬಿಡುಗಡೆ ಮಾಡಬೇಕು ಅಂತೇಳಿ ಮಾನ್ಯ ಶಿವಕುಮಾರ್ರವರು ಬರೆದಿರುವಂತಹ ಪತ್ರ. ಅಷ್ಟು ಸಾಲದು ಅಂತೇಳಿ ಅದೇ ಭಾಗದಿಂದ ಬಂದಿರತಕ್ಕಂತಹ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿರ್ತಕ್ಕಂಥ TV ಜಯಚಂದ್ರರವರು September 16ನೇ ತಾರೀಕು ಬರೆದಿರುವಂಥ ಪತ್ರ ಕೇಂದ್ರ ಸರ್ಕಾರಕ್ಕೆ. ಇನ್ನೂ ಸಾಲದು ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ ಸಚಿವರು ಇತ್ತೀಚಿನವರೆಗೆ ಹಾಲಿ ಸಚಿವರು ಆಗಿರ್ತಕ್ಕಂಥ A. ನಾರಾಯಣಸ್ವಾಮಿ ಅವರು July 3ನೇ ತಾರೀಕು 2023 ಬರೆದಿರುವಂಥ ಪತ್ರ. ಇಷ್ಟೆಲ್ಲ DK ಶಿವಕುಮಾರ್ರವರು ಖುದ್ದಾಗಿ ಹೋಗಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರುವ 5,300 crore ಅಪ್ಪರ್ ಭದ್ರೆ ಯೋಜನೆಗೆ ಬಿಡುಗಡೆ ಮಾಡಬೇಕು ಅಂತ ಕೈ ಮುಗಿದು ಕೇಳಿಕೊಂಡ್ರೂ ಕೂಡ ನಯಾ ಪೈಸಾ ಕೊಡದೆ ಕೇವಲ ಬಜೆಟ್ನಲ್ಲಿ ಘೋಷಣೆ ಮಾಡಿ ಪ್ರಚಾರ ತೆಗೆದುಕೊಂಡು ನಯಾ ಪೈಸೆ ಕೊಡದೆ ಕರ್ನಾಟಕಕ್ಕೆ ಮಾಡಿರುವ ಅನ್ಯಾಯ ಸರಿಯಾ? ಅಪ್ಪರ್ ಭದ್ರಾ ಯೋಜನೆಯಿಂದ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು, ದಾವಣಗೆರೆ,
ಇಂತಹ ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿ ನಯಾ ಪೈಸ ಕೊಡದೆ ಇದು ನೀವು ಮಾಡಿರುವ ಅನ್ಯಾಯ ಹೌದಾ ಅಲ್ಲವಾ? ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದಾಗ ಈ ಏನು ಕೇಂದ್ರ ಸರ್ಕಾರದ ಬಜೆಟ್ ಘೋಷಣೆ 5,300 ಕೋಟಿ ರೂಪಾಯಿ, ಇದರ ಪರವಾಗಿ ನಾವು ನಿಲ್ತೇವೆ, ಈ 5,300 ಕೋಟಿ ಕರ್ನಾಟಕಕ್ಕೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡ್ತೀರಾ? ಇಲ್ಲ ಅಂತೇಳಿದ್ರೆ ಒಪ್ಕೊಳ್ಳಿ, ನೀವು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದೇವೆ. ಒಪ್ಕೊಳ್ಳಿ, ನೀವು ಬರೀ ನಮ್ಮ ಟ್ಯಾಕ್ಸ್ ದುಡ್ಡು ತಗೊಳ್ತಾ ಇದ್ದೀರಿ, ನಮ್ಮ ವೋಟ್ ತಗೊಳ್ತಾ ಇದ್ದೀರಿ, ನಮ್ಮ ಹೆಸರಿನಲ್ಲಿ ಪ್ರಚಾರ ತಗೊಳ್ತಾ ಇದ್ದೀರಿ, ಆದರೆ ಕರ್ನಾಟಕದ ರೈತರಿಗೆ 3 ನಾಮ ಹಾಕ್ತಾ ಇದ್ದೀರಿ ಅನ್ನೋದನ್ನ ಒಪ್ಕೊಳ್ಳಿ ಸಾರ್ವಜನಿಕ ವೇದಿಕೆಯಲ್ಲಿ. ಎರಡನೇದು, ಸುಮಾರು 20-25 ವರ್ಷಗಳಿಂದ ನನಗೆ ತಿಳಿದ ಹಾಗೆ, ಯಾಕಂದರೆ ನಾನು ರಾಜಕೀಯಕ್ಕೆ ಬಂದಿದ್ದು ಬರೀ 20 ವರ್ಷದ ಹಿಂದೆ, ಆದರೆ ಬಹುಶಃ ಅದಕ್ಕಿಂತ ಹಿಂದಿನಿಂದ ಮಾದಾಯಿ ನದಿ ವಿಷಯದಲ್ಲಿ ಕರ್ನಾಟಕದ ಜನಪ್ರತಿನಿಧಿಗಳು, ಜನಪ್ರತಿನಿಧಿಗಳಿಗಿಂತ ಹೆಚ್ಚಾಗಿ ಕರ್ನಾಟಕದ ರೈತರು ಕಳಸಾ ಬಂಡೂರಿ ನಾಲೆ ತಿರುವು ಯೋಜನೆಗಾಗಿ ನಿರಂತರ ಹೋರಾಟಗಳನ್ನು ಮಾಡಿದ್ದಾರೆ. ರೈತರು ಸಾವಿರಾರು ದಿನ ಸರಣಿ ಧರಣಿಗಳನ್ನು ಮಾಡಿದ್ದಾರೆ. ಸರ್ಕಾರಗಳ ಲಾಠಿ ಏಟು ತಿಂದರೂ ಕೂಡ ಕೈ ಬಿಡದೆ ಹೋರಾಟವನ್ನು ಮಾಡಿದ್ದಾರೆ. ಇವೆಲ್ಲ ಹೋರಾಟಗಳ ನಂತರ ಮಹದಾಯಿ ನದಿಯಲ್ಲಿ ಕರ್ನಾಟಕಕ್ಕೆ 13.42 TMC 2019 ಆವತ್ತಿನ ಟ್ರಿಬ್ಯುನಲ್ಲು ಕರ್ನಾಟಕಕ್ಕೆ 13.42 TMC ಅವಾರ್ಡ್ ಮಾಡಿದೆ. ಈ ಅವಾರ್ಡ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ 27 ತಾರೀಕು 2020 ಮಹದಾಯಿ ಟ್ರಿಬ್ಯುನಲ್ ಅವಾರ್ಡನ್ನು ನೋಟಿಫಿಕೇಶನ್ ಮಾಡಿದೆ, ಗೆಜೆಟ್ ಮಾಡಿದೆ. ಗೆಜೆಟ್ ಆದರೆ ಅಲ್ಲಿಗೆ ನೀರಿನ ಹಂಚಿಕೆ ಸೂತ್ರ ಅಂತಿಮ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ಕಾಪಿ ಕೂಡ ಇಲ್ಲಿದೆ. ಸೆಂಟ್ರಲ್ ಗೌರ್ಮೆಂಟು ಮಹದಾಯಿ ಅವಾರ್ಡನ್ನು ಅಧಿಸೂಚನೆ ಮಾಡೋದರ ಮುಖಾಂತರ ಮಹದಾಯಿ ನೀರಿನ ಹಂಚಿಕೆಯನ್ನು ಸೂತ್ರವನ್ನು ಅಂತಿಮಗೊಳಿಸಿದೆ ಟ್ರಿಬ್ಯುನಲ್ ಅವಾರ್ಡ್ ಬೇಸಿಸ್ ಮೇಲೆ. ನಮಗೆ 13.42 TMC ಅವಾರ್ಡ್ ಮಾಡಿದ್ದಾರೆ, ಕರ್ನಾಟಕಕ್ಕೆ ಹಂಚಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ಕುಡಿಯುವ ನೀರಿಗೆ ಸುಮಾರು 5.4 TMC ನೀರು ಹಾಗೂ ವಿದ್ಯುತ್ ಯೋಜನೆಗೆ 8.02 TMC ನೀರು ಕರ್ನಾಟಕಕ್ಕೆ ಹಂಚಿಕೆಯನ್ನು ಮಾಡಿದ್ದಾರೆ. ಹಂಚಿಕೆ ಆಗಿದ್ದು 2019. ಆ ನಂತರ ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ಮಾಡಿದ್ದು 27 ಫೆಬ್ರವರಿ 2020. ಗೆಜೆಟ್ ಆದ ನಂತರ ನಾವು ಈ ಯೋಜನೆಗೆ ಕೆಲಸ ಮಾಡಲಿಕ್ಕೆ ನಿರಂತರವಾಗಿ ಪತ್ರಗಳನ್ನು ಬರೆದಿದ್ದೇವೆ. ಆ ಪತ್ರಗಳ ದಾಖಲೆಗಳು ಕೂಡ ಇಲ್ಲಿ ಇದೆ, ಯಾರಿಗೆ ಬೇಕಾದರೂ ನಾವು ಕೊಡ್ತೇವೆ. ಆದರೆ ಇಲ್ಲಿವರೆಗೂ ಕೂಡ ಮಾದಾಯಿ ಕಳಸಾ ಬಂಡೂರಿ ತಿರುವು ಯೋಜನೆ ಚಾಲನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಮಗೆ ಅನುಮತಿಯನ್ನು ಕೊಟ್ಟಿಲ್ಲ. ಒಂದೇ ಒಂದು ಪರಿಸರ ಇಲಾಖೆ ಅನುಮತಿಯನ್ನು ಬಾಕಿ ಇಟ್ಕೊಂಡು 4 ವರ್ಷದಿಂದ ಮಹದಾಯಿ ಯೋಜನೆ ಈಗಾಗಲೇ ಟೆಂಡರ್ ಆಗಿದ್ರೂ ಕೂಡ ಕೆಲಸ ಮಾಡೋದಕ್ಕೆ ಬಿಡದೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಹಂಚಿಕೆ ಆಗಿರತಕ್ಕಂತಹ ಕಳಸಾ ಬಂಡೂರಿ ನೀರನ್ನು ಉಪಯೋಗ ಮಾಡಿಕೊಳ್ಳೋದಕ್ಕೆ ತಪ್ಪಿಸಿ ಕಿತ್ತೂರು ಕರ್ನಾಟಕ ಭಾಗದ ಜನಗಳಿಗೆ ಸಿಗಬಹುದಾಗಿದ್ದಂತಹ ಕುಡಿಯುವ ನೀರನ್ನು ಸಿಗದಂತೆ ಮಾಡಿ ಕಿತ್ತೂರು ಕರ್ನಾಟಕ ಭಾಗದ ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ನಾವು ಅವರಿಗೆ ಎಲ್ಲ ಪರ್ಮಿಷನ್ಗಳಿಗೆ ಅಪ್ಲೈ ಮಾಡಿರುವಂಥ ಎಲ್ಲ ದಾಖಲೆಗಳು ಕೂಡ ಇಲ್ಲಿದ್ದಾವೆ. 20 ತಾರೀಕು 6 ತಿಂಗಳು
2023 ನಮ್ಮ ಉಪಮುಖ್ಯಮಂತ್ರಿಗಳು ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಅವರು ಕೂಡ ನಮ್ಮ ಮಹದಾಯಿ ಯೋಜನೆಗೆ ದಯವಿಟ್ಟು ತಾವು ಪರಿಸರ ಸಚಿವಾಲಯದಿಂದ ಅನುಮತಿಯನ್ನು ಕೊಟ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿದರು ಕೂಡ. ಈ ಹಿಂದೆ BJP ಸರ್ಕಾರ ಇದ್ದಾಗ ಮನವಿ ಮಾಡಿದರೂ ಕೂಡ ಮಹದಾಯಿ ಯೋಜನೆ ಐತೀರ್ಪು ಬಂದು 4-5 ವರ್ಷ ಕಳೆದಿದೆ. 2019 ಐತೀರ್ಪು ಬಂದಂತಹದ್ದು. 5 ವರ್ಷ ಆದರೂ ಕೂಡ ಕೇಂದ್ರ ಸರ್ಕಾರದ ಯಾವುದೇ ಹಣ ನಮಗೆ ಬೇಕಾಗಿಲ್ಲದೆ ನಮ್ಮ ಹಣದಲ್ಲೇ ನಾವು ಯೋಜನೆ ಮಾಡಲಿಕ್ಕೆ ತಯಾರಿದ್ದು ಟೆಂಡರ್ ಮಾಡಿದ್ರೂ ಕೂಡ ಮಹದಾಯಿ ಯೋಜನೆಗೆ ಒಂದೇ ಒಂದು ಸಣ್ಣ ಪರಿಸರ ಇಲಾಖೆಯ ಅನುಮತಿ ಕೊಡದೆ ದುರುದ್ದೇಶದಿಂದ ಕರ್ನಾಟಕಕ್ಕೆ ಸಿಗಬಹುದಾಗಿದ್ದಂಥ ನೀರನ್ನು ವಂಚನೆ ಮಾಡಿರೋದಕ್ಕೆ ದಯವಿಟ್ಟು ನಾಳೆ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು. ಯಾಕೆ 5 ವರ್ಷದಿಂದ ಮಹದಾಯಿ ಯೋಜನೆಯನ್ನು ಕೆಲಸ ಮಾಡಲಿಕ್ಕೆ ಬಿಟ್ಟಿಲ್ಲ? ದಯವಿಟ್ಟು ಉತ್ತರ ಕೊಡಿ. ಉಂಡು ಹೋದ ಕೊಂಡು ಹೋದ ಅಂತ ಆಗಬಾರದು ಅಂತ ಹೇಳಿದರೆ ನಾಳೆ ಹೇಳಿ ಮಹದಾಯಿ ಯೋಜನೆಗೆ ತತ್ಕ್ಷಣ ಕೆಲಸ ಆರಂಭ ಮಾಡಲಿಕ್ಕೆ ಎಲ್ಲ ಅನುಮತಿಯನ್ನು ಕೊಡ್ತೇವೆ ಅನ್ನೋ ಘೋಷಣೆಯನ್ನು ಅವರು ನಾಳೆ ಮಾಡಲಿ. ಆ ಭಾಗದಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು, ಇವತ್ತು ಪ್ರಹ್ಲಾದ್ ಜೋಶಿಯವರು ಸೆಂಟ್ರಲ್ ಮಿನಿಸ್ಟ್ರು. ಇಷ್ಟೆಲ್ಲ ಇದ್ದರೂ ಕೂಡ ಹುಬ್ಬಳ್ಳಿ ಧಾರವಾಡ ನವಲಗುಂದ ನರಗುಂದ ಗದಗ ಬಾಗಲಕೋಟೆಯ ಕೆಲವು ಭಾಗ ಬೆಳಗಾವಿ ಜಿಲ್ಲೆಯ ಕೆಲವು ಭಾಗ ಇಂಥ ಭಾಗಗಳಿಗೆ ಎಂಥದೇ ಬರಗಾಲ ಬಂದರೂ ಕುಡಿಯುವ ನೀರನ್ನು ಕೊಡಬಹುದಾದಂತಹ ಮಹದಾಯಿ ಯೋಜನೆಯನ್ನು ತಪ್ಪಿಸಿ ಇದು ಕಿತ್ತೂರು ಕರ್ನಾಟಕಕ್ಕೆ ಮಾಡ್ತಾ ಇರುವ ಅನ್ಯಾಯಕ್ಕೆ ಒಂದು ಉದಾಹರಣೆ. ನಾನು ಸ್ಪಷ್ಟವಾಗಿ ಕೇಳ್ತೇನೆ, ಮಹದಾಯಿ ಯೋಜನೆಗೆ 5 ವರ್ಷದಿಂದ ಯಾಕೆ ಅಡ್ಡಗಾಲು ಹಾಕಿಕೊಂಡು ಬಂದಿದ್ದೀರಿ? ನ್ಯಾಯಾಲಯದಲ್ಲಿ ನಮಗೆ ಹಂಚಿಕೆ ಆಗಿರುವ ನೀರನ್ನ ನಮಗೆ ತಪ್ಪಿಸಿ ನಮ್ಮ ರಾಜ್ಯ ನೀರಿನ ಮೇಲೆ ಅವಲಂಬಿತವಾಗಿದ್ದರೂ ಕೂಡ ಈ ಅನ್ಯಾಯವನ್ನು ನಮ್ಮ ರಾಜ್ಯಕ್ಕೆ ಯಾಕೆ ಮಾಡ್ತಾ ಇದ್ದೀರಾ? 3ನೇ ವಿಷಯ ಕಾವೇರಿ ಮೇಕೆದಾಟು ಯೋಜನೆಯದ್ದು. ನಾವು ಕೇಂದ್ರ ಸರ್ಕಾರಕ್ಕೆ ಮೇಕೆದಾಟು ಯೋಜನೆಗೆ ಮಾಡಬೇಕು ಅಂತ ಮನವಿಯನ್ನು ಕೊಟ್ಟಿದ್ದೇವೆ. ಯಾಕೆ ಮನವಿ ಕೊಟ್ಟಿದ್ದೇವೆ ಅಂತಲೂ ಸ್ವಲ್ಪ ಬ್ಯಾಕ್ಗ್ರೌಂಡು ಹಿಂದೆ ಎಲ್ಲ ಬೇಕಾದಷ್ಟು ಬಾರಿ ತಮಗೆ ಹೇಳಿದ್ದೇವೆ. ಜಸ್ಟ್ ಒಂದು ಬಾರಿ ಇನ್ನೊಂದು ಬಾರಿ ತಮಗೆ ಜ್ಞಾಪಿಸ್ತೇನೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ತಮಿಳುನಾಡಿಗೆ 1 ವರ್ಷಕ್ಕೆ ವಾಡಿಕೆ ಮಳೆ ಆದಂಥ ವರ್ಷದಲ್ಲಿ 177.25 TMC ಕಡ್ಡಾಯವಾಗಿ ಬಿಡಬೇಕು. ಅಂದರೆ ವಾಡಿಕೆ ಮಳೆ ಆದಂಥ ವರ್ಷದಲ್ಲಿ 177.25 TMC ಕಡ್ಡಾಯವಾಗಿ ತಮಿಳುನಾಡಿಗೆ ಬಿಡಬೇಕು. ಸ್ನೇಹಿತರೆ, 2018-19 ನಾವು ತಮಿಳುನಾಡಿಗೆ ಬಿಟ್ಟಿರೋದು 405 TMC. ಬಿಡಬೇಕಾಗಿದ್ದು 177, ನಾವು ತಮಿಳುನಾಡಿಗೆ ಬಿಟ್ಟಿದ್ದು 405.4 TMC 2018-19. 2019-20 275 TMC ಬಿಟ್ಟಿದ್ದೇವೆ. ಅವಶ್ಯಕತೆಗಿಂತ 100 TMC ಜಾಸ್ತಿ. 2020-21 211 TMC ಬಿಟ್ಟಿದ್ದೇವೆ. 2021-22 281 TMC ಬಿಟ್ಟಿದ್ದೇವೆ. 2022-23 667 TMC ಬಿಟ್ಟಿದ್ದೇವೆ. ಅಂದರೆ 2022-23 ತಮಿಳುನಾಡಿಗೆ ಎಷ್ಟು ನೀರು ಬಿಡಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚುವರಿಯಾಗಿ 490 TMC ಬಿಟ್ಟಿದ್ದೇವೆ. ಅವರಿಗೆ ಹಂಚಿಕೆ ಆಗಿರೋದು 177 TMC, ನಾವು ಬಿಟ್ಟಿದ್ದು 667 TMC. ಹೆಚ್ಚುವರಿಯಾಗಿ ಬಿಟ್ಟಂತಹ ನೀರು 490 TMC ಬಿಟ್ಟಿದ್ದೇವೆ.
ನೀವು ನೋಡಿದ್ರೆ 2018 2022 2023 ಸುಮಾರು 1,000 TMC ಹೆಚ್ಚು ನೀರನ್ನ ಬಿಟ್ಟಿದ್ದೇವೆ ತಮಿಳುನಾಡಿಗೆ. ಅಷ್ಟು ನೀರು ಹೆಚ್ಚುವರಿಯಾಗಿ ಬಿಡ್ತಾ ಇರೋವಾಗ ಮೇಕೆದಾಟು ಹತ್ರ ಒಂದು 65 TMC ಸಮತೋಲನ ಅಣೆಕಟ್ಟು ಅಂತಾರೆ, ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಿಕೊಂಡ್ರೆ ಯಾವುದಾದ್ರೂ ಒಂದು ವರ್ಷದಲ್ಲಿ ಕಡಿಮೆ ಮಳೆ ಆದರೆ ಅಲ್ಲಿ 65 TMC ನೀರನ್ನ ಸಂಗ್ರಹ ಮಾಡಿ ಕಡಿಮೆ ಆದಂಥ ವರ್ಷದಲ್ಲಿ ಈ ನೀರನ್ನ ಬಿಡೋದ್ರಿಂದ ತಮಿಳ್ನಾಡಿಗೂ ಅನುಕೂಲ ಆಗುತ್ತೆ, ಮಂಡ್ಯಗೂ ಸ್ವಲ್ಪ ನೀರು ಹೆಚ್ಚುವರಿಯಾಗಿ ಸಿಗುತ್ತೆ ಯಾಕಂದ್ರೆ ಇದೆಲ್ಲ ಎಕ್ಸಸ್ ನೀರು, ಬೆಂಗಳೂರಿಗೂ ಸಫಿಷಿಯಂಟ್ ಆಗಿ ಕುಡಿಯೋ ನೀರು ಸಿಗುತ್ತೆ. ಈ ಕಾರಣದಿಂದ ಮೇಕೆದಾಟು ಯೋಜನೆಯನ್ನ ಮಾಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಂತಹ ಮನವಿಯ ಪತ್ರ ತಾರೀಕು 18 January 2019 January 2019 ಇಲ್ಲಿಗೆ ಎಷ್ಟು ವರ್ಷ ಆಗಿದೆ? 5 ಆಗಿದೆ. ಹಾಗೆ ಆವತ್ತಿನ ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ರವರು July 2019 ಬರೆದ ಪತ್ರ ಕೇಂದ್ರ ಸರ್ಕಾರಕ್ಕೆ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಡಿ ಅಂತೇಳಿ ಅಂತ. ಅಷ್ಟೇ ಅಲ್ಲ, ಈ ಮಧ್ಯದ ವರ್ಷಗಳಲ್ಲಿ ಎಷ್ಟು ಪತ್ರಗಳನ್ನು ಬರೆದಿದ್ದೇವೆ ಮೇಕೆದಾಟು ಯೋಜನೆಗೆ ಅಂತೇಳಿ ಒಂದೇ ಒಂದು ನಿಮಿಷದಲ್ಲಿ ತಮಗೆ ಹೇಳ್ತೇನೆ. 15 June 2019 ಆವತ್ತಿನ ಮುಖ್ಯಮಂತ್ರಿಗಳು ಬರೆದ ಪತ್ರ, 3 July 2019 ಆವತ್ತಿನ ನೀರಾವರಿ ಸಚಿವರು ಬರೆದ ಪತ್ರ, ಅದಾದ ಮೇಲೆ 19 November 2019 ಆವತ್ತಿನ ಚೀಫ್ ಸೆಕ್ರೆಟರಿ ವಿಜಯ್ ಭಾಸ್ಕರ್ ರವರು ಬರೆದಂತಹ ಪತ್ರ, 2019 August 8 ಆವತ್ತಿನ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರು ಬರೆದಂತಹ ಪತ್ರ, ಮತ್ತೆ 11 June 2019 ಮಾನ್ಯ ಯಡಿಯೂರಪ್ಪನವರು ಬರೆದಂತಹ ಪತ್ರ, ಆವತ್ತಿನ ನೀರಾವರಿ ಸಚಿವರು ರಮೇಶ್ ಜಾರಕಿಹೊಳಿ ಅವರು February 25 ಬರೆದ ಪತ್ರ, ಮತ್ತೆ ಚೀಫ್ ಸೆಕ್ರೆಟರಿ ಅವರು May 8 2020 ಬರೆದ ಪತ್ರ, ರಮೇಶ್ ಜಾರಕಿಹೊಳಿ ನೀರಾವರಿ ಸಚಿವರು July 14 2020 ಬರೆದ ಪತ್ರ, ಮಾನ್ಯ ಯಡಿಯೂರಪ್ಪನವರು September 18 2020 ಬರೆದ ಪತ್ರ, ಮಾನ್ಯ ಯಡಿಯೂರಪ್ಪನವರು ಮತ್ತೆ ರಮೇಶ್ ಜಾರಕಿಹೊಳಿ ಅವರು November 18 2020 ಬರೆದ ಪತ್ರ ಮೇಕೆದಾಟುಗಾಗಿ, ಮತ್ತೆ ಮಾನ್ಯ ಯಡಿಯೂರಪ್ಪನವರು July 3 2021 ಬರೆದ ಪತ್ರ, ಮಾನ್ಯ ಬಸವರಾಜ ಬೊಮ್ಮಾಯಿರವರು 25 August 2021 ಬರೆದ ಪತ್ರ, ಮಾನ್ಯ ಬಸವರಾಜ ಬೊಮ್ಮಾಯಿರವರು February 5 2022 ಬರೆದ ಪತ್ರ, ಮಾನ್ಯ ಬಸವರಾಜ ಬೊಮ್ಮಾಯಿರವರು April 5 2022 ಬರೆದ ಪತ್ರ, ಮಾನ್ಯ ಡಿ ಕೆ ಶಿವಕುಮಾರ್ ರವರು ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು June 20 2023 ಬರೆದ ಪತ್ರ. ಯಾರಾದರೂ ಲೆಕ್ಕ ಹಾಕಿದ್ದೀರಾ ಎಷ್ಟು ಪತ್ರಗಳು ಹೋಗಿದ್ದಾವೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರಕ್ಕೆ ಒಂದು ಮೇಕೆದಾಟು ಯೋಜನೆಗಾಗಿ? ನೀವು ಕೇಳಬಹುದು ಏನಾದರೂ ವ್ಯಾಜ್ಯ ಇದೆಯಾ ಅಂತ. ಇದು ವ್ಯಾಜ್ಯ ಅಂತಿಮಗೊಂಡಿದೆ, ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ಆಗಿದೆ, ಮೇಕೆದಾಟು ಯೋಜನೆ ಮಾಡಬಾರದು ಅಂತೇಳಿ ಅಂತ ತಮಿಳ್ನಾಡಿನವರು ಸುಪ್ರೀಂ ಕೋರ್ಟಲ್ಲಿ ಒಂದು ಮಿಸಲೇನಿಯಸ್ ಅರ್ಜಿ ಹಾಕ್ಕೊಂಡಿದ್ದಾರೆ. ಮಿಸಲೇನಿಯಸ್ ಅಪ್ಲಿಕೇಶನ್ ನಂಬರ್ 1871 2023
ಇದರ ವಿಚಾರಣೆ ಬಂದಾಗ ಸುಪ್ರೀಂ ಕೋರ್ಟ್ನವರು ಏನು ಹೇಳಿದ್ದಾರೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೇನೆ. ವೈಲ್ ಹಿಯರಿಂಗ್ ಮಿಸ್ಲೇನಿಯಸ್ ಅಪ್ಲಿಕೇಶನ್ 1871 ಆಫ್ 2023 ಫೈಲ್ಡ್ ಬೈ ತಮಿಳ್ನಾಡು ಅಂಡ್ ಕರ್ನಾಟಕ, ದ ಸುಪ್ರೀಂ ಕೋರ್ಟ್ ಆನ್ 21st ಆಫ್ ಸೆಪ್ಟೆಂಬರ್ 2023 ಹ್ಯಾಡ್ ಒಕೇಶನ್ ಟು ರಿಫ್ಲೆಕ್ಟ್ ಆನ್ ಮೇಕೆದಾಟು. ಮಿಸ್ಟರ್ ಜಸ್ಟಿಸ್ ಗವಾಯಿ ಓರಲಿ ಅಬ್ಸರ್ವ್ಡ್ ದಟ್ ಆಸ್ ಲಾಂಗ್ ಎಸ್ ಸ್ಟೇಟ್ ಆಫ್ ಕರ್ನಾಟಕ ಅಡಿಯರ್ಸ್ ಟು ಡೈರೆಕ್ಷನ್ ಆಫ್ ಟ್ರಿಬ್ಯುನಲ್ ಇನ್ ರಿಲೀಸಿಂಗ್ ವಾಟರ್, ತಮಿಳ್ನಾಡು ಶುಡ್ ನಾಟ್ ಹ್ಯಾವ್ ಎನಿ ಆಬ್ಜೆಕ್ಷನ್ ಫಾರ್ ಎನಿ ನಂಬರ್ ಆಫ್ ಪ್ರಾಜೆಕ್ಟ್ಸ್ ದಟ್ ಕರ್ನಾಟಕ ವುಡ್ ಟೇಕ್ ಅಪ್ ಇನ್ ಇಟ್ಸ್ ಶೇರ್. ಕನ್ನಡದಲ್ಲಿ ಅರ್ಥ, ಸುಪ್ರೀಂ ಕೋರ್ಟ್ನವರು ಸೆಪ್ಟೆಂಬರ್ 21, 2023 ಜಸ್ಟಿಸ್ ಗವಾಯಿರವರು ಹೇಳಿದಂಥದ್ದು ಎಲ್ಲಿಯವರೆಗೆ ಕರ್ನಾಟಕ ತಮಿಳುನಾಡಿನ ಪಾಲನ್ನು ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ಬಿಡುಗಡೆ ಮಾಡ್ತಾರೆ ನೀರನ್ನು, ಉಳಿದಂಥ ಹೆಚ್ಚುವರಿ ನೀರಿನಲ್ಲಿ ಕರ್ನಾಟಕದವರು ಏನು ಮಾಡ್ತಾರೆ, ಎಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾರೆ, ಅದಕ್ಕೆ ತಮಿಳುನಾಡು ಆಬ್ಜೆಕ್ಷನ್ನು ಮಾಡುವ ಹಾಗಿಲ್ಲ ಅಂತ ಸ್ಪಷ್ಟ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇಷ್ಟೆಲ್ಲ ಆದರೂ ಕೂಡ ನೀವು ಮೇಕೆದಾಟು ಯೋಜನೆ ಮಾಡಲಿಕ್ಕೆ 5 ವರ್ಷದಿಂದ ನಾವು ತಮ್ಮನ್ನು ಕೇಳಿದರೂ ಕೂಡ, ನಮ್ಮ ದುಡ್ಡಿನಲ್ಲೇ ನಾವು ಮಾಡ್ಕೋತೇವೆ ಅಂತ ಹೇಳಿದರೂ ಕೂಡ, ನಿಮ್ಮ ಹತ್ರ 1 ರೂಪಾಯಿ ನಿಮ್ಮ ಭಿಕ್ಷೆ ಬೇಡ ಅಂತ ಹೇಳಿ ನಮ್ಮ ಸ್ವಂತ ಸಂಪನ್ಮೂಲದಿಂದ ಮೇಕೆದಾಟು ಯೋಜನೆ ಮಾಡ್ತೀವಿ, ಕೆಲವು ವರ್ಷ 200, 300, 400, 500 TMC ಹೆಚ್ಚುವರಿ ನೀರು ಹರಿದು ಹೋಗ್ತಾ ಇದೆ, ಆ ಹೆಚ್ಚುವರಿ ನೀರಲ್ಲಿ ಸ್ವಲ್ಪ ನಾವು ಹಿಡಿದಿಟ್ಕೊಂಡ್ರೆ ತಮಿಳ್ನಾಡಿಗೂ ಕಷ್ಟಕಾಲಕ್ಕೆ ಕೊಡಬಹುದು, ಬೆಂಗಳೂರಿಗೂ ಕುಡಿಯೋ ನೀರು ಕೊಡಬಹುದು, ಮಂಡ್ಯದ ರೈತರನ್ನು ಉಳಿಸಬಹುದು, ಕಾವೇರಿ ಕಣಿವೆಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ಬೋದು, ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿ ಅಂತ ಕೈ ಜೋಡಿಸಿ ತಮ್ಮ ಹತ್ರ ಕೇಳ್ಕೊಂಡ್ರು ಕೂಡ 5 ವರ್ಷದಿಂದ ಅನುಮತಿ ಕೊಡದೆ ಇದು ನೀವು ಕರ್ನಾಟಕಕ್ಕೆ ಮಾಡಿರುವ ಅನ್ಯಾಯ ಹೌದಾ ಅಲ್ವಾ? ನಾನು ಕೇಳುವಂತಹದ್ದು ಇಷ್ಟೇ, ಇದು ಮಲತಾಯಿ ಧೋರಣೆ ಅಲ್ಲ, ಇದು ಕರ್ನಾಟಕದ ಮೇಲೆ ಹಗೆತನದ ಸಾಧನೆ, ಕರ್ನಾಟಕದ ಮೇಲೆ ದ್ವೇಷ ಸಾಧನೆ. ನಮ್ಮ MP ಸೀಟುಗಳನ್ನು ತಗೋತೀರ, ನಮ್ಮ ತೆರಿಗೆ ದುಡ್ಡನ್ನು ತಗೊಳ್ತೀರ, ನಮಗೆ ಬರಬೇಕಾಗಿರ್ತಕ್ಕಂಥ ನೀರನ್ನು ನಮಗೆ ಉಪಯೋಗ ಮಾಡ್ಕೊಳ್ಳೋದಿಕ್ಕೆ ಕೊಡದೆ ಕೊಕ್ಕೆಗಳನ್ನು ಹಾಕಿ ನಮ್ಮನ್ನು ವಂಚನೆ ಮಾಡ್ತಾ ಇರೋದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು. 4ನೇ ವಿಷಯ, ಉತ್ತರ ಕೊಡಬೇಕು. ಕೇಂದ್ರ ಸರ್ಕಾರವರು, ಈಗ BJP ಸರ್ಕಾರ ಇನ್ನೊಂದು ಹುನ್ನಾರ ಮಾಡ್ತಾ ಇದೆ, ಡಿಲಿಮಿಟೇಷನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ. ಪಾರ್ಲಿಮೆಂಟ್ಗಳ ಡಿಲಿಮಿಟೇಷನ್ ಈಗಾಗಲೇ ತಮಿಳ್ನಾಡು ಅಸೆಂಬ್ಲಿಯಲ್ಲಿ ಅದರ ವಿರುದ್ಧವಾಗಿ ಒಂದು ನಿರ್ಣಯವನ್ನು ಸರ್ವಾನುಮತದಿಂದ ಸರ್ವ ಪಕ್ಷಗಳು ಸೇರಿ ಸರ್ವಾನುಮತದ ಒಂದು ನಿರ್ಣಯವನ್ನು ಕೇಂದ್ರ ಸರ್ಕಾರದ ಡಿಲಿಮಿಟೇಷನ್ ಪ್ರಸ್ತಾವನೆ ವಿರುದ್ಧ ನಿರ್ಣಯವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಹಾಲಿ ಪ್ರಸ್ತಾವನೆ ಯಾವ ಥರ ಇದೆ ಅಂದರೆ, ಕರ್ನಾಟಕ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ, ಇವತ್ತಿನ ದಿನ ಪಾರ್ಲಿಮೆಂಟಲ್ಲಿ 129 ಸೀಟ್ ಇದೆ. ಪಾರ್ಲಿಮೆಂಟಲ್ಲಿ ಹೊಸ ಡಿಲಿಮಿಟೇಷನ್ ಮಾಡಿದರೆ ಈ 5 ರಾಜ್ಯಗಳ ಸಂಖ್ಯೆ 103ಕ್ಕೆ ಕುಸಿಯುತ್ತೆ. ಡಿಲಿಮಿಟೇಷನನ್ನು ಮಾಡಿ ಕರ್ನಾಟಕವನ್ನು ಸೇರಿ 26 ಸೀಟುಗಳು ನಮ್ಮ ಸೀಟುಗಳನ್ನು ಪಾರ್ಲಿಮೆಂಟಲ್ಲೇ ಕಡಿಮೆ ಮಾಡೋದಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ MP ಸೀಟುಗಳನ್ನು ಕಸಿದುಕೊಳ್ಳುವಂಥ ಪ್ಲ್ಯಾನನ್ನು ಮಾಡಿದ್ದಾರೆ. ತಮಿಳ್ನಾಡಿನವರು ಇದರ ವಿರುದ್ಧವಾಗಿ ಈಗಾಗಲೇ ಧ್ವನಿಯನ್ನು ಎತ್ತಿ ಅವರ ಅಸೆಂಬ್ಲಿಯಲ್ಲಿ ಇದರ ವಿರುದ್ಧ ಒಂದು ನಿರ್ಣಯವನ್ನೇ ಮಂಡನೆ ಮಾಡಿದ್ದಾರೆ.
ಆದರೂ ಕೂಡ ಇಲ್ಲಿಯವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ಕೇಂದ್ರ ಸರ್ಕಾರದವರು ಯಾರೇ ಆಗಲಿ ದಕ್ಷಿಣ ಭಾರತದ ಸೀಟುಗಳನ್ನು ಕಸಿದುಕೊಳ್ಳೋದಿಲ್ಲ ಅಂತೇಳಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲದೆ ಇರೋದ್ರಿಂದ ಅಲ್ಲಿಗೆ ಅವರ ಪ್ಲ್ಯಾನು ನಿಜ ಅಂತ ನಾವು ಹೇಳಬೇಕಾಗತ್ತೆ. ತಮಿಳ್ನಾಡಲ್ಲಿ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಆಗಿರೋದು 14th February. ಹೇಗೆ ಅಂತ ಬೇಕಾದರೆ ಡೀಟೇಲ್ ಹೇಳ್ತೇನೆ ನಿಮಗೆ, ಕನ್ಫ್ಯೂಸ್ ಆಗಬಾರ್ದು ಅಂತ ಇದನ್ನ ಹೇಳ್ಬಿಟ್ಟು ಆಮೇಲೆ ಹೇಳ್ತೇನೆ ಪ್ರಶ್ನೋತ್ತರ ವೇಳೆಯಲ್ಲಿ ಹೇಳ್ತೇನೆ ತಮ್ಮ. ಒಟ್ಟಾರೆ ಈ ರಾಜ್ಯ ಕರ್ನಾಟಕದ್ದು ಸೇರಿ ದಕ್ಷಿಣ ಭಾರತದ ಸೀಟುಗಳನ್ನು ಕಸಿದುಕೊಂಡು ಸಂಸತ್ನಲ್ಲಿ ನಮ್ಮ ಧ್ವನಿಯನ್ನೇ ಅಡಗಿಸುವಂತಹ ಹುನ್ನಾರ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದರೆ ನಾಳೆ ಪ್ರಧಾನಮಂತ್ರಿಗಳು ಹೇಳಲಿ, ದಕ್ಷಿಣ ಭಾರತದ ಪ್ರಾತಿನಿಧ್ಯವನ್ನು ನಂಬರಲ್ಲ, ಯಾಕಂದರೆ ಇವಾಗ 540 ಇರೋದನ್ನು ನಾಳೆ 750 ಮಾಡಿಬಿಟ್ಟು ನಮ್ಮ ಸೌತ್ ಇಂಡಿಯಾದು ಬರೀ 129 ಇಟ್ಟಿದ್ದೀವಿ ಅಂತ ಹೇಳೋದಲ್ಲ. ನಮ್ಮ ಪ್ರಾತಿನಿಧ್ಯ ಪ್ರಮಾಣ ಏನಿದೆ, ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್ ಏನಿದೆ, ದಕ್ಷಿಣ ಭಾರತದ ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನನ್ನು ಪಾರ್ಲಿಮೆಂಟದಲ್ಲಿ ಕಿತ್ಕೊಳ್ಳೋದಿಲ್ಲ, ನಿಮ್ಮ ಧ್ವನಿಯನ್ನು ಅಡಗಿಸೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡಲಿ, ನಾವು ಸ್ವಾಗತ ಮಾಡ್ತೇವೆ. ಇಲ್ಲ ಅಂತೇಳಿದರೆ ಉಂಡೂ ಹೋದ ಕೊಂಡೂ ಹೋದ ಅಂತೇಳಿ ನಮ್ಮ ಸೀಟುಗಳನ್ನು ಕಸ್ಕೊಂಡು ನಮ್ಮ ಟ್ಯಾಕ್ಸ್ ದುಡ್ಡನ್ನು ಕಿತ್ಕೊಂಡು ಕೊನೆಗೆ ಪಾರ್ಲಿಮೆಂಟಲ್ಲಿ ನಮ್ಮ ಧ್ವನಿಯನ್ನೇ ಕಿತ್ಕೊಳ್ಳುವಂಥ ಹುನ್ನಾರ ಮಾಡ್ತಾ ಇದ್ದಾರೆ ಅನ್ನೋದು ಸತ್ಯ ಆಗುತ್ತೆ. ತಮಿಳ್ನಾಡಿನವರು ರೆಸೊಲ್ಯೂಷನ್ ಮಾಡಿದರೂ ಕೂಡ ಇಲ್ಲಿವರೆಗೆ ಅದರ ಬಗ್ಗೆ ಸಮಜಾಯಿಷಿ ಕೊಡದೆ ಸ್ಪಷ್ಟೀಕರಣ ಕೊಡದೆ ಅಲ್ಲಗೆಳೆಯದೆ ಇರೋದ್ರಿಂದ ಇವತ್ತು ನಾವು ಹೇಳಬೇಕಾಗುತ್ತೆ ಅಲ್ಲಿಗೆ ಹುನ್ನಾರ ಮಾಡ್ತಾ ಇರೋದು ನಿಜ ಅಂತೇಳಿ ಅಂತ. ಹಾಗಾಗಿ ನಾಳೆ ಪ್ರಧಾನಮಂತ್ರಿಗಳು ಈ 4 ಪ್ರಶ್ನೆಗೆ ಉತ್ತರ ಕೊಡಬೇಕು. ಅಪ್ಪರ್ ಭದ್ರಾ ಯೋಜನೆಗೆ 5,300 crore ಘೋಷಣೆ ಮಾಡಿ ನಯಾ ಪೈಸಾ ಕೊಡದೆ ನೀವು ಮಾಡಿರುವ ಅನ್ಯಾಯವನ್ನು ಬದಿಗಿಟ್ಟು 5,300 crore ಕೊಡ್ತೇವೆ ಅಂತೇಳಿ ನಾಳೆ ತಾವು ಮಾತು ಕೊಡ್ತೀರಾ? ಎರಡನೇದು, 2019 ನ್ಯಾಯಾಧಿಕರಣ ತೀರ್ಪು ಕೊಟ್ಟಿದ್ರೂ ಕೂಡ ಮೇಕೆದಾಟು ಯೋಜನೆ ಮಹದಾಯಿ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಪರಿಸರದ ಕ್ಲಿಯರೆನ್ಸ್ ಕೊಡದೆ ಕಿತ್ತೂರು ಕರ್ನಾಟಕ ಭಾಗದ ಜನಗಳಿಗೆ ಮಾಡ್ತಾ ಇರುವ ಅನ್ಯಾಯವನ್ನು ಸರಿ ಮಾಡಿ ತಕ್ಷಣ ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ಅನುಮತಿಯನ್ನು ಕೊಡ್ತೀರಾ? ಮೂರನೇದು, 2019 ಪರಿಪರಿಯಾಗಿ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೇಳಿದರೂ ಕೂಡ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಡದೆ ಕರ್ನಾಟಕಕ್ಕೆ ಮಾಡಿರುವ ಅನ್ಯಾಯವನ್ನು ಈಗಲಾದರೂ ಬದಿಗಿರಿಸಿ ಮೇಕೆದಾಟು ಯೋಜನೆಗೆ ತಕ್ಷಣ ಅನುಮತಿಯನ್ನು ಕೊಡ್ತೀರಾ? ನಾಲ್ಕನೇದು, ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳನ್ನು ಕಡಿಮೆ ಮಾಡೋದಿಲ್ಲ, ದಕ್ಷಿಣ ಭಾರತದ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಪ್ರಮಾಣವನ್ನು ಪಾರ್ಲಿಮೆಂಟ್ಸಲ್ಲಿ ಕಡಿಮೆ ಮಾಡಿ ಅನ್ಯಾಯ ಮಾಡೋದಿಲ್ಲ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಸೀಟುಗಳು ಇವತ್ತು ಎಷ್ಟಿದ್ದಾವೆ ಅದೇ ಪ್ರಮಾಣವನ್ನು ಉಳಿಸ್ತೀರಾ? ಈ 4 ಪ್ರಶ್ನೆಗಳಿಗೆ ನಾಳೆ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬಂದಾಗ ಕನ್ನಡಿಗರಿಗೆ ಉತ್ತರ ಕೊಡಬೇಕು ಅಂತೇಳಿ ರಾಜ್ಯದ ಜನಗಳ ಪರವಾಗಿ, ಸರ್ಕಾರದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಾನು ಪ್ರಧಾನಮಂತ್ರಿಗಳಿಗೆ ಈ 4 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ಬರ ಪರಿಹಾರದ ವಿಷಯದಲ್ಲಿ ವಿಳಂಬ ಆಗಿರುವಂತಹದ್ದು ಕೇಂದ್ರ ಸರ್ಕಾರದಿಂದ ಹೌದು ಅಂತೇಳಿ ಕೇಂದ್ರ ಹಣಕಾಸು ಸಚಿವರೇ ಒಪ್ಪಿಕೊಂಡಿದ್ದಾರೆ. ಆದರೆ
ಅವರಿಗೆ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ವಿಳಂಬ ಆಗಿರೋದು ಯಾವ ಪ್ರೊಸೀಜರಲ್ ಕಾರಣದಿಂದ ಅಲ್ಲ. ಅಧಿಕಾರಿಗಳು ತಮ್ಮ ಎಲ್ಲ ಪ್ರೊಸೀಜರಲ್ ವರ್ಕನ್ನು 20th ಅಂತಿಮಗೊಳಿಸಿದ್ದಾರೆ. 20th ಇಲ್ಲಿಯವರೆಗೂ ಕೂಡ ಕರ್ನಾಟಕದ ಬರ ಪರಿಹಾರದ ಪ್ರಸ್ತಾವನೆಯ ಕಡತ ಮಾನ್ಯ ಗೃಹ ಸಚಿವರ ಟೇಬಲ್ ಮೇಲೆ ಧೂಳು ಕುಡಿತಾ ಕೂತಿದೆ. 20th ಇಲ್ಲಿವರೆಗೆ ಮಾನ್ಯ ಗೃಹ ಸಚಿವರಿಗೆ ಕರ್ನಾಟಕದ ರೈತರ ಸಂಕಷ್ಟ ಪರಿಹಾರ ಮಾಡಲಿಕ್ಕೆ 5 ನಿಮಿಷ ಮೀಟಿಂಗ್ ಮಾಡೋದಕ್ಕೆ ಅವರಿಗೆ ಟೈಮ್ ಸಿಕ್ಕಿಲ್ಲ. 20th ಇಲ್ಲಿಯವರೆಗೆ ಚುನಾವಣೆ ಘೋಷಣೆ ಆಗಿದ್ದು 16th. ಹೋಮ್ ಮಿನಿಸ್ಟರ್ ಟೇಬಲ್ಗೆ ನಮ್ಮ ಕಡತ ಹೋಗಿದ್ದು 20th. ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, 4 ತಿಂಗಳು ಅವಕಾಶ ಇತ್ತು ಅವರಿಗೆ ಚುನಾವಣೆ ಘೋಷಣೆಗೆ ಮೊದಲು. ಆ 4 ತಿಂಗಳಲ್ಲಿ 5 ನಿಮಿಷ ಕರ್ನಾಟಕದ ರೈತರಿಗೆ ಟೈಮ್ ಕೊಡೋಕ್ಕಾಗಲಿಲ್ಲ ಅವರಿಗೆ. 16th ಎಲೆಕ್ಷನ್ ಘೋಷಣೆ ಆಯಿತು. ನಾವು ಅನಿವಾರ್ಯವಾಗಿ 23rd ಸುಪ್ರೀಂ ಕೋರ್ಟಲ್ಲಿ ನಮ್ಮ ಕೇಸನ್ನು ದಾಖಲು ಮಾಡಿದ್ದೇವೆ. ಯಾವತ್ತು? 23rd. ಸೆಂಟ್ರಲ್ ಗೌರ್ಮೆಂಟ್ನವರು ಎಲೆಕ್ಷನ್ ಕಮಿಷನ್ಗೆ ಕಳಿಸಿದ್ದು ಯಾವತ್ತು? 28th ನಾವು ಸುಪ್ರೀಂ ಕೋರ್ಟ್ಗೆ ಹೋದ ಮೇಲೆ. ಅಲ್ಲಿವರೆಗೂ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋವರೆಗೂ ನಮ್ಮ ಕಡತದ ಕಡೆಗೆ ಕಣ್ಣು ಬಿಟ್ಟು ಕೂಡ ನೋಡಿರಲಿಲ್ಲ. ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಇದು ಕೇಂದ್ರ ಸರ್ಕಾರದ ಬರ ನಿರ್ವಹಣೆಯ ಕೈಪಿಡಿ, ಡ್ರೌಟ್ ಮ್ಯಾನೇಜ್ಮೆಂಟ್ ಮ್ಯಾನ್ಯುವಲ್ ಇದು. ಈ ಮ್ಯಾನ್ಯುವಲ್ಲು ದಯವಿಟ್ಟು ಮೊದಲನೇ ಸೆಂಟೆನ್ಸ್ ಅನ್ನು ಗಮನಿಸಬೇಕು. ಇದರಲ್ಲಿ ಸ್ಟೇಟ್ಸ್ ವಿಲ್ ನೋಟಿಫೈ ಖರೀಫ್ ಡ್ರೌಟ್ ಬೈ 31st October. ಅಂದರೆ ರಾಜ್ಯ ಸರ್ಕಾರಗಳು ಮುಂಗಾರಿನ ಬರವನ್ನು 31st ಘೋಷಣೆ ಮಾಡಬೇಕು. ಕೇಂದ್ರ ಸರ್ಕಾರದ ನಿಯಮ ಇದು. ಆದರೆ ಕರ್ನಾಟಕ ಘೋಷಣೆ ಮಾಡಿದ್ದು ಯಾವತ್ತು? 31st ಅಲ್ಲ, 13th. ಕೇಂದ್ರ ಸರ್ಕಾರ ಕೊಟ್ಟಿರುವ ಗಡಿಗಿಂತ 1.5 ತಿಂಗಳು ಮೊದಲೇ ನಾವು ಬರವನ್ನು ಘೋಷಣೆ ಮಾಡಿದ್ದೇವೆ. ನಾವು ಘೋಷಣೆ ಮಾಡಿದ್ದು 13th, ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದು 22nd. ನಮ್ಮ ವಿರೋಧ ಪಕ್ಷದ ನಾಯಕರು ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ಅವರು ಹೇಳ್ತಾರೆ ಜುಲೈಯಲ್ಲಿ ಘೋಷಣೆ ಮಾಡಬೇಕು ಅಂತ. ದಯವಿಟ್ಟು ಅವರು ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟು ಕಾನೂನು ಏನಿದೆ ಅಂತ ಅವರು ಪುಸ್ತಕ ತೆಗೆದು ನೋಡಿದರೆ ಕನಿಷ್ಠ ಆದರೂ ಅವ್ರು ತಿಳ್ಕೊಂಡು ಮಾತಾಡಬೇಕು. 31st ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಕ್ಕಂಥದ್ದು. ಜುಲೈಯಲ್ಲಿ ಇನ್ನ ಮಳೆ ಆರಂಭ ಆಗಿಲ್ಲ, ಮಳೆ ಮುಗಿಯೋದಕ್ಕೆ ಮೊದಲೇ ಘೋಷಣೆ ಮಾಡ್ತೀರಾ? ಹಾಗೆ ಇನ್ನೂ ಮುಂದುವರೆದು ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಇವರು ಟೈಮ್ಗೆ ಡಿಕ್ಲೇರ್ ಮಾಡಿದ್ದಿದ್ರೆ ಸೆಂಟ್ರಲ್ ಟೀಮ್ ಬಂದು ವಿಸಿಟ್ ಮಾಡಿ ವೀಕ್ಷಣೆ ಮಾಡಿ ರಿಪೋರ್ಟ್ ಕೊಡ್ಬೋದಾಗಿತ್ತು ಅಂತ. ಮಾನ್ಯ ಕರ್ನಾಟಕದ ವಿರೋಧ ಪಕ್ಷದ ನಾಯಕರಿಗೆ 4th-9th ಹತ್ತು ಅಧಿಕಾರಿಗಳ ಸೆಂಟ್ರಲ್ ಟೀಮ್ ಬಂದು ಕರ್ನಾಟಕದ 13 ಜಿಲ್ಲೆಗಳಿಗೆ ಭೇಟಿ ಮಾಡಿ ಹೋಗಿದ್ದಾರೆ ಅನ್ನೋ ಕನಿಷ್ಠ ಮಾಹಿತಿನೂ ಇಲ್ಲ ಅಪೋಸಿಷನ್ ಲೀಡರ್ಗೆ. ಆಗಲೇ ಅವರು 20th ಸೆಂಟ್ರಲ್ ಟೀಮ್ನವರು ರಿಪೋರ್ಟನ್ನು ಕೊಟ್ಬಿಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ. ಎಲ್ಲ ಪ್ರಸ್ತಾವನೆಗಳು ಅಂತಿಮ ಶಿಫಾರಸು 20th ಹೋಮ್ ಮಿನಿಸ್ಟರ್ ಆಫೀಸ್ಗೆ ಹೋಗಿದೆ. ಇಷ್ಟು ಕನಿಷ್ಠನೂ ತಿಳ್ಕೊಳ್ಳದೆ ಬರೀ ಜುಮ್ಲಾ ಮಾತುಗಳು, ಬರೀ ಗಿಮಿಕ್ಗಳಲ್ಲಿ ಜನಗಳನ್ನು ಯಾಮಾರಿಸೋದು ಪ್ರಯೋಜನ ಇಲ್ಲ. ಸುಪ್ರೀಂ ಹಾಗಾದರೆ ಕೊನೆಯದು ತಮ್ಮ ಪ್ರಶ್ನೆಗೆ ಉತ್ತರ, ಕರ್ನಾಟಕ ಏನಾದರೂ ಆ ಥರ ಹೆಚ್ಚು ಕಡಿಮೆ ಮಾಡಿದ್ದಿದ್ರೆ ಸುಪ್ರೀಂ ಕೋರ್ಟಲ್ಲಿ ಬಂದು ಕೈ ಮುಗಿದು ಜಡ್ಜನ್ನು ಯಾಕೆ ಕೇಳ್ಕೊಳ್ತಾ ಇದ್ರು? ಇಲ್ಲ, 1-2 ವಾರ ಟೈಮ್ ಕೊಟ್ಬಿಡಿ, ಒಂದು ತೀರ್ಮಾನ ಮಾಡಿ ವಾಪಸ್ ಬರ್ತೀವಿ ಅಂತ. ಕರ್ನಾಟಕದ ಮೇಲೆ ಪ್ರತ್ಯಾರೋಪ ಮಾಡಬೇಕಾಗಿತ್ತು. ಇವರು ಮಾಡಿರುವಂಥ ಮೆಮೊರಾಂಡಮ್ ಸರಿ ಇಲ್ಲ, ಇವರು ಡೇಟ್ ಸರಿ ಇಲ್ಲ, ಇವರ ಪದ್ಧತಿ ಸರಿ ಇಲ್ಲ ಅಂತ.
ಕೇಂದ್ರ ಸರ್ಕಾರದವರು ನಾವು ಮಾಡಿರುವಂತಹ ಬರ ಘೋಷಣೆಯ ಪದ್ಧತಿ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ಎಲ್ಲ ರಾಜ್ಯಗಳಿಗೂ ಪತ್ರ ಬರೆದಿದ್ದಾರೆ. ಕರ್ನಾಟಕದ ಮಾದರಿಯನ್ನ ಅನುಸರಣೆ ಮಾಡಿ ಅಂತೇಳಿ ಅಂತ ಜನವರಿ 24ನೇ ತಾರೀಕು ಈ ವರ್ಷ ಎಲ್ಲ ರಾಜ್ಯಗಳಿಗೂ ನಮ್ಮ ಮಾದರಿಯನ್ನ ಶಿಫಾರಸು ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಹಾಗಾಗಿ ಬರ ವಿಷಯದಲ್ಲೂ ಕೂಡ ಈಗಾಗಲೇ ನಾವು ಅನೇಕ ಬಾರಿ ಮಾತನಾಡಿದ್ದೇವೆ. ನೇರವಾಗಿ ಮುಖಾಮುಖಿ ಚರ್ಚೆಗೆ ಬನ್ನಿ ಅಂತ ಹೇಳಿದ್ರೆ ಯಾರು ಬಿಜೆಪಿಯವರು ಬರದೆ ಪಲಾಯನವಾದವನ್ನ ಮಾಡ್ತಾರೆ ಬಿಟ್ಟರೆ ಸತ್ಯವನ್ನ ಜನಗಳ ಮುಂದೆ ಬಂದು ಚರ್ಚೆ ಮಾಡುವಂತ ಧೈರ್ಯ ಅವರಿಗಿಲ್ಲ. ಯಾಕೆ ಅಂದ್ರೆ ಅವ್ರು ಹೇಳ್ತಾ ಇರೋದು ಬರೀ ಸುಳ್ಳು ಅನ್ನೋದು ಅದರಿಂದಾನೆ ಗೊತ್ತಾಗುತ್ತೆ. ಈಗ ಸುಪ್ರೀಂ ಕೋರ್ಟ್ನವರು ಕೇಸನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ನೋಟಿಸ್ ಇಶ್ಯೂ ಮಾಡಿ ಅಂತ ಹೇಳಿದ್ರು. ನಾನು ಅವತ್ತು ಕೋರ್ಟ್ನಲ್ಲಿ ಉಪಸ್ಥಿತಿ ಇದ್ದೆ. ನೋಟಿಸ್ ಇಶ್ಯೂ ಮಾಡಿ ಅಂತ ಹೇಳಿದಾಗ ಕೇಂದ್ರ ಸರ್ಕಾರದ ಕಾನೂನು ಪ್ರತಿನಿಧಿಗಳು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ರಿಕ್ವೆಸ್ಟ್ ಮಾಡಿಕೊಂಡ್ರು, ನೋಟಿಸ್ ಬೇಡ ಸ್ವಾಮಿ, ಬ್ಯಾಡ್ ನ್ಯೂಸ್ ಆಗುತ್ತೆ, ನಾವೇ ನಿಮಗೆ 2 ವಾರದಲ್ಲಿ ಡಿಸಿಷನನ್ನು ನಾವೇ ನಿಮ್ಮ ಹತ್ರ ವಾಪಸ್ ಬಂದು ಹೇಳ್ತೀವಿ, ದಯವಿಟ್ಟು ನೋಟಿಸ್ ಬೇಡ, ಇದನ್ನೇ ನಾವು ನೋಟಿಸ್ ಆಗಿ ತಗೊಂಡ್ಬಿಟ್ಟು ನಾವೇ ಉತ್ತರ ಕೊಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವ್ರು ಬಾಯ್ ಬಿಟ್ಟು ಹೇಳಿದ್ರು ನೋಟಿಸ್ ಕೊಟ್ಟರೆ ನಮಗೆ ಹೊರಗಡೆ ಸುದ್ದಿ ಆಗುತ್ತೆ, ಮುಜುಗರ ಆಗುತ್ತೆ ಅಂತ ಬಾಯ್ ಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತಾರೆ. ಆದರೂ ಕೂಡ ಸುಪ್ರೀಂ ಕೋರ್ಟ್ನವರು ಅವರಿಗೆ ಏನೋ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಬಂದಿದ್ದಾರೆ ಅಂತ 2 ವಾರ ಟೈಮ್ ಕೊಟ್ಟಿದ್ದಾರೆ. ಅವರು ಒಂದಲ್ಲ, ನಾನು ಅಲ್ಲಿದ್ದೆ ಹಾಲ್ ಒಳಗಡೆ, 4 ಬಾರಿ ಕೇಳಿಕೊಂಡ್ರು, ಇಲ್ಲ 2 ವಾರ ಟೈಮ್ ಕೊಡಿ ಸಾಕು, 2 ವಾರ ಟೈಮ್ ಕೊಡಿ ಸಾಕು ಅಂತ ಹೇಳಿದರು. ಆವಾಗ ನಮ್ಮ ಲಾಯರು ಕೂಡ ಗೌರ್ಮೆಂಟ್ ಪ್ರತಿನಿಧಿಗಳು ಅಷ್ಟು ಟೈಮ್ ಕೇಳುವಾಗ ನಾವು ಕೂಡ ಅದನ್ನು ಕಡುವಾಗಿ ವಿರೋಧ ಮಾಡೋದು ಸರಿಯಲ್ಲ ಅಂತೇಳಿ ಆಯಿತು ಅಂತ ನಾವು ಕೂಡ ನಮ್ಮ ಲಾಯರು ಒಪ್ಕೊಂಡ್ರು. ಹಾಗಿದ್ರೆ ಕರ್ನಾಟಕದ್ದು ಇದರಲ್ಲಿ ಏನಾರ ನ್ಯೂನ್ಯತೆ ಇದ್ದಿದ್ರೆ ಅಲ್ಲಿ ಪಾಯಿಂಟ್ ಔಟ್ ಮಾಡಿ ಡಿಸ್ಮಿಸ್ ಮಾಡಿ ಕರ್ನಾಟಕ ಕೇಸು ಅಂತ ಕೇಳಬೇಕಾಗಿತ್ತು. ಹಾಗಾದರೆ ಅದ್ರ ಬದಲಿಗೆ ಯಾಕೆ ರಿಕ್ವೆಸ್ಟ್ ಮಾಡಿಕೊಂಡ್ರು? ಸೊ ಹಾಗಾಗಿ ನಮ್ಮ ಕೇಸು ಅಡ್ಮಿಟ್ ಆಗಿದೆ, 2 ವಾರ ಕಾಲಾವಕಾಶ ಕೊಟ್ಟಿದ್ದಾರೆ. ಮತ್ತೆ ಇದೇ ತಿಂಗಳು 22ನೇ ತಾರೀಕು ಕೋರ್ಟ್ ಮುಂದೆ ವಾಪಸ್ ಬರ್ತಾ ಇದೆ. ಅಷ್ಟೊತ್ತಿಗೆ ಕೇಂದ್ರ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಕೋರ್ಟ್ ಮುಂದೆ ಬರ್ತಾರೆ ಅನ್ನೋ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೇವೆ. ಸೊ ಅಲ್ಲೇ ಅಷ್ಟರ ಮಟ್ಟಿಗೆ ಕರ್ನಾಟಕದ ಪರವಾಗಿ ನಡೆದಿದೆ ಇಲ್ಲಿವರೆಗೆ ವಿದ್ಯಮಾನಗಳು. ಈಗ ಈ ಎಂ ಪಿ ಸೀಟ್ದು ಬೇಕು ಅಂದರೆ ಹೇಳ್ತೇನೆ. ಎಂ ಪಿ ಸೀಟ್ದು ಏನು ಅಂದರೆ ವಿಷಯ, ಹಿಂದೆ ಇಂದಿರಾಗಾಂಧಿಯವರು ಪ್ರಧಾನಮಂತ್ರಿಗಳಿದ್ದಾಗ ಕಾನ್ಸ್ಟಿಟ್ಯೂಷನ್ಗೆ ತಿದ್ದುಪಡಿಯನ್ನು ಮಾಡಿ 1971ರಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಜನಸಂಖ್ಯೆ ಇತ್ತೋ ಆ ಜನಸಂಖ್ಯೆಯ ಪ್ರಮಾಣದ ಆಧಾರದ ಮೇಲೇ ಡಿಲಿಮಿಟೇಷನ್ ಮಾಡಬೇಕು, ಅದನ್ನು ಬದಲಾವಣೆ ಮಾಡಿದರೆ ಯಾರು ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡಿದ್ದಾರೆ ರಾಜ್ಯಗಳು ಅವ್ರಿಗೆ ಅನ್ಯಾಯ ಆಗುತ್ತೆ, ಯಾರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲಿಲ್ಲ ಅವ್ರಿಗೆ ಲಾಭ ಆಗುತ್ತೆ. ಪಾಪ್ಯುಲೇಷನ್ ಕಂಟ್ರೋಲು ಒಂದು ನ್ಯಾಷನಲ್ ಪಾಲಿಸಿ, ಅದನ್ನು ಅನುಷ್ಠಾನ ಮಾಡಿದಂಥವರಿಗೆ ಜುಲ್ಮಾನ ಹಾಕಬಾರ್ದು, ಪೆನಲ್ಟಿ ಮಾಡಬಾರ್ದು ಅಂತೇಳಿ ಇಂದಿರಾಗಾಂಧಿಯವರು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿ 71ನೇ ವರ್ಷದಲ್ಲಿ ಏನು ಸೆನ್ಸಸ್ ಆಗಿತ್ತು ಆ ಒಂದು ಪ್ರಪೋರ್ಷನ್ನಲ್ಲೇ ಎಲ್ಲ ರಾಜ್ಯಗಳಿಗೆ ಪಾರ್ಲಿಮೆಂಟ್ ಸೀಟು ಅಷ್ಟೇ ಇರಬೇಕು ಅಂತ ಮಾಡಿದರು. ಯಾರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾರೆ ಅವರಿಗೆ ಕಡಿತ ಆಗಬಾರ್ದು ಪಾರ್ಲಿಮೆಂಟ್ ಸೀಟ್ ಅಂತ. ಇದನ್ನು ನಂತರ 25 ವರ್ಷಗಳ ನಂತರ ಪ್ರಧಾನಿ ಆಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಗೊಂಡು ಬಂದು ಅವರು ಅದನ್ನೇ ಮಾಡಿದರು 2000 ಇಸವಿಯಲ್ಲಿ. 71ನೇ ವರ್ಷದ ಸೆನ್ಸಸ್ಸು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನು ಪ್ರಮಾಣ ಇತ್ತು ಅದೇ ಪ್ರಮಾಣದಲ್ಲಿ ಡಿಲಿಮಿಟೇಷನ್ ಮಾಡಬೇಕು, ಯಾರಿಗೂ ಸೀಟುಗಳು ಜಾಸ್ತಿ ಮಾಡಬಾರ್ದು, ಕಡಿಮೆ ಮಾಡಬಾರ್ದು. ಹೆಚ್ಚು ಕಮ್ಮಿ ಮಾಡಿದರೆ ಯಾರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದಾರೆ ಅವರಿಗೆ
ಪಾರ್ಲಿಮೆಂಟ್ನಲ್ಲಿ ಸೀಟುಗಳನ್ನು ಕಮ್ಮಿ ಮಾಡಿ ಆ ರಾಜ್ಯಗಳಿಗೆ ನಾವು ಪೆನಲ್ಟಿ ಹಾಕದಂಗಾಗುತ್ತೆ, ಅವರ ಸೀಟುಗಳನ್ನು ಕಿತ್ಕೊಂಡಂಗಾಗುತ್ತೆ. ಯಾಕೆ? ಒಂದೇ ಕಾರಣ, ಅವರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದರು ಅನ್ನೋ ಒಂದೇ ಕಾರಣಕ್ಕೆ. ಅಟಲ್ ಬಿಹಾರಿ ಫಸ್ಟ್ ಅಮೆಂಡ್ಮೆಂಟ್ ಮಾಡಿದ್ದು ಇಂದಿರಾ ಗಾಂಧಿಯವರು, ಆ ಅಮೆಂಡ್ಮೆಂಟನ್ನು ಮತ್ತೆ 25 ವರ್ಷ ಅದಕ್ಕೆ ಜೀವ ತುಂಬಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮಾಡಿದಂತಹ ಅಮೆಂಡ್ಮೆಂಟ್ ಏನಿದೆ, ಏನು ಹೇಳುತ್ತೆ ಅಂದರೆ, ನಾವು 71 ಬೇಸಿಸಲ್ಲೇ ನಾವು ಡಿಲಿಮಿಟೇಷನನ್ನು ಮಾಡಬೇಕು. 2026ನೇ ವರ್ಷದ ನಂತರ ನಡೆದಂತಹ ಸೆನ್ಸಸ್ ಮೇಲೆ ಆವಾಗ ಬೇಕಾದರೆ ತೀರ್ಮಾನ ಮಾಡಬಹುದು ಅಂತ ಆ ರೀತಿ ಅಮೆಂಡ್ಮೆಂಟನ್ನು ಮಾಡಿದ್ದಾರೆ. ಸೊ ಅಟಲ್ ಬಿಹಾರಿ ವಾಜಪೇಯಿ ಅವರ ಉದ್ದೇಶ ಏನಿತ್ತಂದರೆ, 2021ಕ್ಕೆ ಸೆನ್ಸಸ್ ಆಗುತ್ತೆ, ಅದರ ಬೇಸಿಸ್ ಮೇಲೆ ಡಿಲಿಮಿಟೇಷನ್ ಆದರೆ ಯಾವುದೇ ರಾಜ್ಯಕ್ಕೆ ಜಾಸ್ತಿ ಆಗೋದಿಲ್ಲ, ಯಾರಿಗೂ ಕಡಿಮೆ ಆಗೋದಿಲ್ಲ ಅನ್ನೋದು ಅಟಲ್ ಬಿಹಾರಿ ವಾಜಪೇಯಿ ಅವರ ಉದ್ದೇಶ ಆಗಿತ್ತು. ಆದರೆ ಹಾಲಿ BJP ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಿದೆ, 2021ನೇ ವರ್ಷಕ್ಕೆ ಆಗಬೇಕಾಗಿರೋ ಸೆನ್ಸಸ್ ಇಲ್ಲಿವರೆಗೂ ಮಾಡಿಲ್ಲ, ಕಾಲ ತಳ್ಳುತ್ತಾ ಇದ್ದಾರೆ. 2025ಕ್ಕೆ ಶುರು ಮಾಡಿ 2026ಕ್ಕೆ ಕಂಪ್ಲೀಟ್ ಮಾಡಿದರೆ, 2026ರಲ್ಲಿ ಹೊಸ ಸೆನ್ಸಸ್ ರಿಪೋರ್ಟ್ ಬಂದರೆ ವಾಜಪೇಯಿ ಅವರು ಮಾಡಿದಂಥ ಅಮೆಂಡ್ಮೆಂಟು ವ್ಯಾಲಿಡ್ ಇರೋದಿಲ್ಲ. ಹೊಸ ಸೆನ್ಸಸ್ ಮೇಲೆ ಏನಾದರೂ ಪಾರ್ಲಿಮೆಂಟ್ ಸೀಟುಗಳು ಫಿಕ್ಸ್ ಆದರೆ ದಕ್ಷಿಣ ಭಾರತಕ್ಕೆ 129 ಸೀಟ್ ಬದಲಿಗೆ 103 ಸೀಟಿಗೆ ಕುಸಿಯುತ್ತೆ. 540 ಸೀಟ್ ಆದರೆ, 750 ಸೀಟ್ ಆದರೂ ಕೂಡ ಅದೇ ಪ್ರಮಾಣಕ್ಕೆ ತಕ್ಕ ಹಾಗೆ ನಮ್ಮ ಸೀಟುಗಳು ಕಡಿಮೆ ಆಗ್ತವೆ. ಇವರು ಬೇಕಂತೆ ಸೆನ್ಸಸ್ಸನ್ನು ಮಾಡದೆ ಈ ಅಮೆಂಡ್ಮೆಂಟ್ ಎಕ್ಸ್ಪೈರ್ ಆಗಲಿ ಅಂತ ಕಾದು ಅಮೆಂಡ್ಮೆಂಟ್ ಎಕ್ಸ್ಪೈರ್ ಆದ ನಂತರ ಸೆನ್ಸಸ್ ರಿಪೋರ್ಟನ್ನು ತೆಗೆದುಕೊಂಡ್ರೆ ಆ ಡಿಲಿಮಿಟೇಷನ್ನು ಹೊಸ ಸೆನ್ಸಸ್ ಪ್ರಕಾರ ಆದರೆ ದಕ್ಷಿಣ ಭಾರತದ ಸೀಟುಗಳು ಕಿತ್ಕೊಂಡು ಹೋಗ್ತವೆ. ಸ್ವಲ್ಪ ಅರ್ಥ ಆಯ್ತೇನೋ, ಈಗ ಇನ್ನೂ ಜಾಸ್ತಿ ಬಿಡಿಸಿ ಹೇಳಕ್ಕೆ ಹೋದರೆ ಹೇಳ್ಬೋದು. ಟೆಕ್ನಿಕಲ್ ಆಗಿ ಸಂಕ್ಷಿಪ್ತವಾಗಿ ಇಷ್ಟು ಸಾರಾಂಶ ಹೇಳಿದ್ದೇನೆ. ತಮಿಳ್ನಾಡಿನವರು ಅದನ್ನೇ ರೆಸೊಲ್ಯೂಷನ್ ಕೂಡ ಮಾಡಿದ್ದಾರೆ, ಪ್ರಪೋರ್ಷ್ ಈವನ್ ಇಫ್ ಡಿಲಿಮಿಟೇಷನ್ ಈಸ್ ಡನ್ ಆ್ಯಸ್ ಪರ್ ನ್ಯೂ ಸೆನ್ಸಸ್, ನಮಗೆ ಹೊಸ ಸೆನ್ಸಸ್ಗೆ ವಿರೋಧ ಇಲ್ಲ, ಆದರೆ 1971 ಪ್ರಪೋರ್ಷನಾಲಿಟಿ ಶುಡ್ ಬಿ ಮೇಂಟೈನ್ಡ್. ಇಲ್ಲ ಅಂತೇಳಿದರೆ ತಮಿಳ್ನಾಡು ಒಂದು ನಮ್ಮದೇ ರಾಜ್ಯದ ಒಂದು ಪತ್ರಿಕೆಯವರು ಎಡಿಟೋರಿಯಲಲ್ಲಿ ಬರೆದಿದ್ದಾರೆ, 71ನೇ ಇಸವಿಯಲ್ಲಿ ಬೇರೆ ಒಂದು ರಾಜ್ಯ ಮತ್ತು ತಮಿಳ್ನಾಡು ರಾಜ್ಯ ಎರಡುಗಳದ್ದು ಜನಸಂಖ್ಯೆ ಒಂದೇ ಇತ್ತು. ಲೇಟೆಸ್ಟ್ ಜನಸಂಖ್ಯೆ ನೋಡಿದರೆ ತಮಿಳ್ನಾಡಿಗಿಂತ 1.5 ಪಟ್ಟು ಜಾಸ್ತಿ ಇದೆ ಅಲ್ಲಿ ಜನಸಂಖ್ಯೆ ಬೇರೆ ರಾಜ್ಯದಲ್ಲಿ. 71ರಲ್ಲಿ ಎರಡು ಒಂದೇ ಇತ್ತು ಪಾಪ್ಯುಲೇಷನ್ನು, ತಮಿಳ್ನಾಡಿನವರು ಕಂಟ್ರೋಲ್ ಮಾಡಿದ್ರಿಂದ ಆ ಬೇರೆ ರಾಜ್ಯದವರು ತಮಿಳ್ನಾಡಿಗಿಂತ ಇವತ್ತು 50% ಜಾಸ್ತಿ ಇದ್ದಾರೆ ಪಾಪ್ಯುಲೇಷನ್. ಅಲ್ಲಿಗೆ ತಮಿಳ್ನಾಡಿನ ಸೀಟುಗಳೆಲ್ಲ ಆ ರಾಜ್ಯಕ್ಕೆ ಹೋಗ್ತವೆ, ಕರ್ನಾಟಕದ ಸೀಟುಗಳು ಬೇರೆ ರಾಜ್ಯಗಳಿಗೆ ಹೋಗ್ತವೆ. ಇದು ಹೋಗಬಾರ್ದು, ಬೇರೆಯವ್ರದ್ದು ಕಿತ್ಕೊಳ್ಳೋಕೆ ನಾವು ಹೇಳ್ತಾ ಇಲ್ಲ, ಆದರೆ ನಮ್ಮ ರಾಜ್ಯದ ಪ್ರಪೋರ್ಷನ್ ಏನಿದೆ ಅದನ್ನು ಮೇಂಟೈನ್ ಮಾಡಬೇಕು. ಇದನ್ನು ಸ್ಪಷ್ಟವಾಗಿ ಪ್ರಧಾನಮಂತ್ರಿಗಳು ಹೇಳಬೇಕು. ಇಲ್ಲ ಅಂತೇಳಿದರೆ ಕರ್ನಾಟಕದ MP ಸೀಟುಗಳನ್ನೇ ಕಿತ್ಕೊಳ್ಳೋ ಹುನ್ನಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಹೇಳಬೇಕಾಗತ್ತೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಟ್ಯಾಕ್ಸು ತಗೊಂಡು ಪಾರ್ಲಿಮೆಂಟ್ ಸೀಟುಗಳು ಗೆದ್ದುಕೊಂಡು ಕೊನೆಗೆ ನಮ್ಮ MP ಸೀಟುಗಳನ್ನೇ ಕಸಿದುಕೊಳ್ಳಕ್ಕೆ ಹೋದರೆ ಉಂಡೂ ಹೋದ ಕೊಂಡೂ ಹೋದ ಅಂತೇಳಿ ನಮ್ಮ ಮನೆ ಮಠನೇ ಎತ್ಕೊಂಡು ಹೋಗುವಂಥದ್ದು ಆಗಬಾರ್ದು. ಈ ಅನ್ಯಾಯ ಕರ್ನಾಟಕಕ್ಕೆ ಯಾಕೆ ಮಾಡ್ತಾ ಇದ್ದೀರಿ, ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬೇಕು ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು. ಏನಾದರೂ ಡೌಟ್ಸ್ ಇದೆಯಾ ಬೇರೆ? ಯಾಕೆ ನಗ್ತಾ ಇದ್ದೀರಿ? ಮಾಡ್ಬೋದು, ಯಾಕೆ? ಇಂದಿರಾ ಗಾಂಧಿ ಮಾಡಿದ್ದಾರೆ, ವಾಜಪೇಯಿ ಅವ್ರು ಮಾಡಿದ್ದಾರೆ, ನಾನು ವಾಜಪೇಯಿ ಮಾಡಿದ್ದು ನಾನು ಮುಚ್ಚಿಕ್ಕಿದ್ದೀನ ಹೇಳಿದ್ದೀನಲ್ಲ. ಅದು ನಾವು ಆ ಥರ ಏನಾದರೂ ಪಾರ್ಶಿಯಾಲಿಟಿ ಇದ್ದಿದ್ರೆ ಮುಚ್ಚಿಡ್ಬೋದಾಗಿತ್ತು. ಮಾಡ್ಬೋದು ಮಾಡಬೇಕು. ಇಲ್ಲಾಂದರೆ ನಮ್ಮ ಸೀಟುಗಳು ಇರೋದೇ ಇವಾಗ ತೆರಿಗೆ ದೇಶದ
30% ಟ್ಯಾಕ್ಸ್ ಕಟ್ಟೋದು ಈ 5 ರಾಜ್ಯಗಳು. ಟ್ಯಾಕ್ಸ್ ಕಟ್ಟಿಸ್ಕೊಳ್ಳಕ್ಕೆ ನಾವು ಬೇಕು, ಆದರೆ ಪಾರ್ಲಿಮೆಂಟಲ್ಲಿ ನಮಗೆ ಪ್ರಾತಿನಿಧ್ಯತೆ ಇಲ್ಲ ಅಂತ ಹೇಳಿದರೆ ಅನ್ಯಾಯ ಹೌದಾ ಅಲ್ವ? ಎಲ್ಲ ನೀವು ಪಾಶ್ಚಿಮಾತ್ಯ ದೇಶಗಳನ್ನು ನೋಡಿದರೆ ಅಲ್ಲಿ ಎಲ್ಲ ಚಳುವಳಿ ಆಗಿದ್ದು ಶುರುವಾಗಿದ್ದು ನೋ ರೆಪ್ರೆಸೆಂಟೇಷನ್, ನೋ ಟ್ಯಾಕ್ಸೇಷನ್ ವಿತೌಟ್ ರೆಪ್ರೆಸೆಂಟೇಷನ್ ಅಂತೇಳಿ ಅಂತ. ಅಲ್ಲಿ ಎಲ್ಲ ಈಗ ಇಂಡಿಯಾದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು, ಇಂಡಿಯಾದಿಂದ ಸಂಪತ್ತನ್ನು ಇಂಗ್ಲೆಂಡ್ಗೆ ತಗೊಂಡು ಹೋಗ್ತಾ ಇದ್ರು, ಆದರೆ ಯಾರು ಇಂಡಿಯನ್ನು ಅಲ್ಲಿ ಪಾರ್ಲಿಮೆಂಟಲ್ಲಿ ನಮಗೆ ಸೀಟ್ ಇರಲಿಲ್ಲ. ಇನ್ನೊಂದು ಸ್ವರೂಪದಲ್ಲಿ ಅದೇ ಪರಿಸ್ಥಿತಿಗೆ ಬರಬಾರದು. ಟ್ಯಾಕ್ಸ್ ಕಟ್ಟಕ್ಕೆ ಮಾತ್ರ ನಾವು, ದುಡಿಯೋದಕ್ಕೆ ಮಾತ್ರ ನಾವು, ಆದರೆ ಪಾರ್ಲಿಮೆಂಟಲ್ಲಿ ನಮಗೆ ರೆಪ್ರೆಸೆಂಟೇಷನ್ನೇ ಕಮ್ಮಿ ಮಾಡ್ತಾರೆ ಅಂತ ಹೇಳಿದರೆ ಅನ್ಯಾಯ ಆಗುತ್ತೆ. ಅದು ಯಾವ ಕಾರಣಕ್ಕೆ? ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ವಿ ಅನ್ನೋ ಒಂದೇ ಕಾರಣಕ್ಕೆ ನಮಗೆ ಪೆನಲ್ಟಿ ಹಾಕ್ತೀರಾ? ಬೇರೆ ರಾಜ್ಯದ್ದು ಕಿತ್ಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ಕನ್ನಡಿಗರು ಇನ್ನೊಬ್ಬರ ಬಗ್ಗೆ ಅಸೂಯೆ ಇಲ್ಲ, ನಮ್ಮ ಹಕ್ಕನ್ನು ಮಾತ್ರ ನಾವು ಕೇಳ್ತಾ ಇದ್ದೇವೆ. ಇಷ್ಟೇ ನಮ್ಮ ವಿಷಯ. ಥ್ಯಾಂಕ್ ಯು ಎಲ್ಲರಿಗೂ. ನಾಳೆ ಏನಾರ ಪ್ರೈಮ್ ಮಿನಿಸ್ಟರ್ ಇಂದ್ರ ಉತ್ತರ ಕೊಡಿಸಿ, ನೀವು ಏನ ಪ್ರಭಾವ ಮಾಡಿ. ಏ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಸಾಕು, ನಮ್ಗೇನು ರಾಜ್ಯಕ್ಕೆ ಒಳ್ಳೇದಾಗ್ಲಿ. ನೀವು ಹೇಳ್ಬೇಕು ಉತ್ತರ ಹೇಳ್ತಾರ, ನಿಮಗ್ ಗೊತ್ತು ಚೆನ್ನಾಗಿ ನಮ್ಗಿಂತ. ಅವ್ರದ್ದೆಲ್ಲ ಕ್ಲಿಯರ್ ಆಗಿದೆ, ಅವ್ರದ್ದೇನಿಲ್ಲ ಈ ವಿಷಯದಲ್ಲಿ. ಅವ್ರದ್ದು ಏನು ಪ್ರಾಬ್ಲಮ್ ಇದೆ? ಕೋರ್ಟ್ ಕ್ಲಿಯರ್ ಮಾಡಿದೆ. ಅವರು ಸೆಂಟ್ರಲ್ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ. ಇದು ಆಯಿತು, ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೊಡಲಿ, ಆಮೇಲೆ ಕಾವೇರಿ ಪ್ರಾಧಿಕಾರದಲ್ಲಿ ನಾವು ನೋಡ್ಕೋತೀವಿ. ನೀವು ಹೇಳೋ ಪ್ರಕಾರ ಅದು ನಿಜವಾಗಿ ಇಂಡಿಪೆಂಡೆಂಟ್ ಬಾಡಿ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಗ್ರೀನ್ ಸಿಗ್ನಲ್ ಕೊಡಲಿ, ಅವ್ರು ಇನ್ನೊಬ್ರಿಗೆ ಯಾಕೆ ಬೆರಳು ತೋರಿಸ್ತಾರೆ? ಅವ್ರ ಗ್ರೀನ್ ಸಿಗ್ನಲ್ ಕೊಡಲಿ. ನೋಡಿ, ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ದಾಗ ಮೆಡ್ರಾಸ್ಗೆ ಕುಡಿಯೋ ನೀರಿರಲಿಲ್ಲ. ಇಂದಿರಾ ಗಾಂಧಿ ಅವತ್ತು ಕರ್ನಾಟಕದ ಚೀಫ್ ಮಿನಿಸ್ಟ್ರು, ಆಂಧ್ರ ಚೀಫ್ ಮಿನಿಸ್ಟ್ರು ಇಬ್ಬರನ್ನೂ ಕರೆಸಿ ಕೃಷ್ಣಾ ನದಿಯಲ್ಲಿ ತಮಿಳ್ನಾಡಿಗೆ ಭಾಗನೇ ಇಲ್ಲ, ಆದರೂ ಕೂಡ ಇಂದಿರಾ ಗಾಂಧಿ ಅವರು ಕರೆಸಿ ಮೆಡ್ರಾಸ್ಗೆ 5 TMC ಕೊಡಬೇಕು ಅಂತ ಭಾಗನೇ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ಆಂಧ್ರ ಇಬ್ಬರಿಗೂ ಒಪ್ಪಿಸಿ ಮೆಡ್ರಾಸ್ಗೆ 5 TMC ನೀರು ಕೊಡಿಸ್ಕೊಟ್ರು. ಒಕ್ಕೂಟದಲ್ಲಿ ದೊಡ್ಡ ಅಣ್ಣನ ಸ್ಥಾನದಲ್ಲಿರುವವರು ಮಾಡುವಂಥ ಕೆಲಸಕ್ಕೆ ಉದಾಹರಣೆ ಅದು. ಇಂದಿರಾ ಗಾಂಧಿ ಹೇಳಲಿಲ್ಲ ಆಂಧ್ರ ಕರ್ನಾಟಕ ತಮಿಳ್ನಾಡು ನೀವು ಜಗಳ ಆಡ್ಕೊಳ್ಳಿ, ನೀವು ಬಗೆಹರಿಸ್ಕೊಳ್ಳಿ ಅಂತ ಹೇಳಲಿಲ್ಲ. ಅವರು ಮೂರು ರಾಜ್ಯಗಳನ್ನು ಕರೆದು ಮೆಡ್ರಾಸ್ ಪರವಾಗಿ ಇಂದಿರಾ ಗಾಂಧಿಯವರೇ ಕರ್ನಾಟಕ ತಮಿಳ್ ಮತ್ತು ಆಂಧ್ರಗೆ ಕನ್ವಿನ್ಸ್ ಮಾಡಿ ಅವರು ನಮ್ಮವರೇ ಭಾರತೀಯರೇ ಇಬ್ಬರೂ ಸೇರಿ 5 TMC ಬಿಟ್ಕೊಡಿ ಅಂತ ಬಿಡಿಸ್ಕೊಟ್ರು. ದೊಡ್ಡ ಅಣ್ಣನ ಸ್ಥಾನದಲ್ಲಿರೋರು ಮಾಡಬೇಕಾಗಿರೋ ಕೆಲಸ ಅದು. ಅದನ್ನ ಮಾಡೋದು ಬಿಟ್ಬಿಟ್ಟು ಬರೀ ನಮ್ಮನ್ನ ಅವ್ರನ್ನ ಜಗಳಕ್ಕೆ ಬಿಟ್ಟು ಮಜಾ ನೋಡೋದು, ಅಣ್ಣನ ಸ್ಥಾನದಲ್ಲಿರೋರಿಗೆ ಗೌರವ ಬರೋದಿಲ್ಲ. ಇದರಿಂದ ಮನೆನೇ ಹಾಳಾಗೋಗ್ಬಿಡುತ್ತೆ.